ಜ್ಞಾನ ಕರ್ಮ ಸಮುಚ್ಚಯ ಅಂತ ಒಂದು ವಾದಿಗಳು. ಅಲ್ಲಿ ಜ್ಞಾನ ಅಂದರೆ ಉಪಾಸನೆ ಅಂತ ಅರ್ಥ. ಇದು ಶಂಕರಾಚಾರ್ಯರನ್ನು ಬಿಟ್ಟರೆ ಇನ್ಯಾರಿಗೂ ಕೂಡ ಜ್ಞಾನ ಅಂದರೆ ವಸ್ತುತಂತ್ರವಾದ ಇದ್ದದ್ದನ್ನು ತಿಳ್ಕೊಳ್ಳೋ ಜ್ಞಾನ, ಅನುಭವ ರೂಪವಾದ ಜ್ಞಾನ ಹೇಳೇ ಇಲ್ಲ. ಶಂಕರಾಚಾರ್ಯರು ಒಬ್ಬರೇ ಹೇಳಿರೋದು. ಆದ್ದರಿಂದ ಈಗ ಶುರು ಮಾಡ್ತಾ ಇದ್ದಾರೆ. ಕರ್ಮಸಹಿತಾದಪಿ ಜ್ಞಾನಾದೇತತ್ ಸಿದ್ಧ್ಯತಿ ಇತ್ತೀಚೆ. ಕರ್ಮ ಮಾಡ್ತಾ ಇರಬೇಕು, ಜೊತೆಯಲ್ಲಿ ಜ್ಞಾನ ಅಂದರೆ ಭಾವನೆ. ಅಂದರೆ ಯಾವುದೇ ಕ್ರಿಯೆ ಮಾಡುವಾಗ ಆ ಕ್ರಿಯೆ ಜೊತೆಯಲ್ಲಿ ಒಂದು ಭಾವನೆ ಇರುತ್ತೆ. ಭಾವನೆ ಎರಡು ವಿಧ. ಒಂದು ಪೂರ್ವದಲ್ಲೇ ಕರ್ಮ ಮಾಡೋ ಮುಂಚೆ ಪ್ರೇರಕವಾದ ಭಾವನೆ, ಆದಮೇಲೆ ಮುಂದೆ ಕರ್ಮ ಮಾಡಿದ ಮೇಲೆ ಇಂಥದ್ದು ಬರುತ್ತೆ ಅಂತ ಫಲದ ಮೇಲಿನ ಭಾವನೆ. ಭಾವನೆ ಅಂದ್ರೇನು? ಅದು ಕಲ್ಪನೆ ಜಹಿತವಾದ ಪ್ರೇಮ ಇದೆ. ಈಗ ಮನುಷ್ಯನಿಗೆ ತನ್ನ ಮಕ್ಕಳಿಗೆ ಮಾಡುವಾಗ ಅದು ಒಂದು ರೀತಿ ಭಾವನೆಯಿಂದಲೇ ಮಾಡಿರ್ತಾನೆ, ತನ್ನ ಮಕ್ಕಳಿಗೆ ತಾನೇ ಮಾಡೋದು. ಅದನ್ನ ಮಾಡೋ ಕ್ರಿಯೆ ಹಿನ್ನೆಲೆಯಲ್ಲಿ ತನ್ನವರು ಅಂತ ಒಂದು ಭಾವ ಇದೆಯಲ್ಲ, ಅಲ್ಲಿ ಮಾಡ್ತಾನೆ. ಅದೇ ಆಫೀಸಲ್ಲಿ ಮಾಡುವಾಗ ಆಫೀಸ್ಗೋಸ್ಕರ ಮಾಡಲ್ಲ ಅಷ್ಟೆ. ಏನ್ ನೋಡ್ತೀಯ? ಪುಸ್ತಕನ. ಹೀಗೆ ಕರ್ಮ ಮತ್ತು ಭಾವನೆ ಎರಡೂ ಸೇರಿದರೆ ಲೋಕದಲ್ಲಿ ಎಲ್ಲ ಕೆಲಸವೂ ನಡೆಯುತ್ತೆ. ಒಂದೇ ಸ್ಟೇಟ್ಮೆಂಟ್ ಹೇಳೋದಾದ್ರೆ, ಭಾವನೆಗೆ ಪ್ರೇಮ ಮೂಲ, ಕರ್ಮಕ್ಕೆ ನಂಬಿಕೆ ಮೂಲ. ಆ ನಂಬಿಕೆ ಪ್ರೇಮ ಎರಡೂ ಜೊತೆಯಲ್ಲಿರುತ್ತೆ. ಆ ನಂಬಿಕೆ ಪ್ರೇಮ ಇದೆಯಲ್ಲ, ಅದು ಸ್ವಲ್ಪ ದಾರಿ ತಪ್ಪಿದೆ ಅಷ್ಟೇ. ನೀವು ಹೇಳೋ ಆದರೆ ದಾರಿ ತಪ್ಪಿದೆ ಪ್ರೇಮಕ್ಕೆ ಅಭಿಮಾನ ಅಂತ ಹೆಸರು. ಅದು ಚೆನ್ನಾಗಿದೆ, ಬೇಕಾಗಿದೆ, ನಂದಾಗಬೇಕು, ನಂದಾಗಿಟ್ಕೋಬೇಕು, ಇದೆಲ್ಲ ಬರೋದು ಅಭಿಮಾನದಿಂದ. ಅದು ಪ್ರೇಮವೇ ಸ್ವಲ್ಪ ದಾರಿ ತಪ್ಪಿದೆ. ಇನ್ನೊಂದು ರೀತಿ ಹೇಳೋದಾದ್ರೆ, ಎಲ್ಲ ಕರ್ಮಗಳು ಎಲ್ಲ ಕ್ರಿಯೆಗಳು ಪ್ರೇಮದ ಅಭಿವ್ಯಕ್ತಿಯೇ. ತಪ್ಪಾಗಿದೆ ಅಷ್ಟೇ ಹೇಳೋಣ. ಪ್ರೇಮವನ್ನು ತೋರಿಸೋಕ್ಕೋಸ್ಕರವೇ ಕರ್ಮ ಮಾಡೋದು ಮನುಷ್ಯ. ಆ ಕರ್ಮ ಮಾಡುವಾಗ ಅದ್ರಲ್ಲಿ ಪ್ರೇಮ ದಾರಿ ತಪ್ಪಿದ್ರೆ ಕಾಮಕ್ಕೋಸ್ಕರ ಮಾಡ್ತಾನೆ, ಅಭಿಮಾನಕ್ಕೋಸ್ಕರ ಮಾಡ್ತಾನೆ, ನಮ್ಮವರು ಅವ್ನು ಮಾಡ್ತಾನೆ. ಯಾರ್ಯಾರ್ದೋ ಮನೆ ಕ್ಲೀನ್ ಮಾಡೋಲ್ಲ, ತಮ್ಮ ಮನೆ ಆದರೆ ಕ್ಲೀನ್ ಮಾಡ್ಕೋತಾರೆ. ಯಾರು ಕಂಡು ಕಂಡು ಕಡೆಗೆಲ್ಲ ಹೋಗಲ್ಲ, ಎಲ್ಲರಿಗೂ ಯಾರು ಎಲ್ಲವೂ ತಮ್ಮದೇ ಆಗಿರುತ್ತೋ ಅವ್ರು ಎಲ್ರಿಗೂ ಮಾಡ್ತಾರೆ. ಹೀಗೆ ಪ್ರೇಮವು ವಿಶಾಲವಾದರೆ ಆ ಕರ್ಮವೂ ಅದಕ್ಕೆ ತಕ್ಕ ಹಾಗಾಗತ್ತೆ. ಪ್ರೇಮ ಸಣ್ಣದಾದರೆ ಕರ್ಮವೂ ಸಣ್ಣದಾಗತ್ತೆ. ಅದು ಕರ್ಮದ ಹಿನ್ನೆಲೆಯೂ ಪ್ರೇಮ ಇದೆ, ಕರ್ಮ ಮಾಡುವಾಗ ಅದರ ಫಲ ಇದೆಯಲ್ಲ ಅಲ್ಲೂ ಪ್ರೇಮ ಇದೆ, ಅದಕ್ಕೆ ಕಾಮ ಅಂತೀವಿ ನಾವು. ಈ ರೀತಿ ಕಾಮ ಕರ್ಮ ಇದು ಎರಡೂ ಒಂದು ರೀತಿಯಿಂದ ಪ್ರೇಮದ್ದೇ ರೂಪ ಆ ಕಡೆ ಅಭಿವ್ಯಕ್ತವಾಗತ್ತೆ. ನಿಮ್ ಬಹಳ ಚೆನ್ನಾಗಿದೆ ಮಾಡಬೇಕು, ಈ ಚೆನ್ನಾಗಿದೆ ಅನ್ನೋ ಪದವೇ ಪ್ರೇಮದ್ದು. ಚೆನ್ನಾಗಿದೆ ಅಂತ ಏನು ಹೇಳೋ? ನಂಗೆ ಸಂತೋಷ ಕೊಡುತ್ತೆ, ನಂಗೆ ಬಹಳ ಇಷ್ಟವಾಗಿದೆ, ನನಗೆ ಬೇಕಾಗಿದೆ, ಇದೆಲ್ಲ ಪ್ರೇಮದ್ದೇ ಭಾಷೆ. ಅದನ್ನು ತನ್ನ ಸ್ವರೂಪದ ಚೆನ್ನಾಗಿದೆ ಅನ್ನೋದನ್ನು ಅದಕ್ಕೆ ಬಳ್ಕೊಂಡು ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದು ಚೆನ್ನಾಗಿರೋಲ್ಲ ತನ್ನ ಈ ದೇಹೇಂದ್ರಿಯಕ್ಕೋ ಕಣ್ಣಿಗೋ ನಾಲ್ಗೆಗೋ ಯಾವುದೂ ಚೆನ್ನಾಗಿರೋ ಚೆನ್ನಾಗಿದೆ ಅಲ್ವೇನಪ್ಪ ಅಂತಾನೆ. ಶಬ್ದವಾಗಲಿ ತಿಂಡಿಯಾಗಲಿ ಅದು ಚೆನ್ನಾಗಿದೆ, ಚೆನ್ನಾಗಿದೆ ಅಂದರೆ ಯಾವುದಕ್ಕೆ ಚೆನ್ನಾಗಿರಬೇಕು? ಕಣ್ಣಿಗೆ. ಗಣಪತಿ ಚೆನ್ನಾಗಿದೆ ಅಲ್ವಾ ಅಂದರೆ ಯಾರಿಗೆ? ಕಣ್ಣಿಗೆ. ನಿಜವಾಗಿ ವಸ್ತು ರೂಪದಿಂದ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ತುಂಬ ಒಳಗೆ ಹೋಗಬೇಕು. ಹೇಗೆ ಹೇಳಬೇಕು? ಮಣ್ಣಾಗಿದ್ದರಿಂದ ಚೆನ್ನಾಗಿದೆ ಅಂತ ಹೇಳಬಾರ್ದು. ಏನು ಹೇಳಬೇಕು? ಹಾ, ಸದ್ರೂಪವಾಗಿದೆ, ಚೈತನ್ಯ ರೂಪವಾಗಿದೆ, ಆದ್ದರಿಂದ ಚೆನ್ನಾಗಿದೆ ಗಣಪತಿ ಅಂತ ಹೇಳಬೇಕು. ಗಣಪತಿ ಚೆನ್ನಾಗಿದೆ ಅಂತ ಜ್ಞಾನಿಯೂ ಹೇಳ್ತಾನೆ, ಲೋಕದವರು ಹೇಳ್ತಾರೆ. ಲೋಕದವರು ತೋರಿಕೆ ಏನು ಹೇಳ್ತಾರೆ, ಜ್ಞಾನಿಯು ಸ್ವರೂಪವನ್ನು ಹೇಳ್ತಾನೆ. ಹೀಗೆ ಮನುಷ್ಯನ ಎಲ್ಲ ಪ್ರವೃತ್ತಿಗಳಲ್ಲೂ ಪ್ರೇಮ ಮತ್ತು ಕರ್ಮ ಎರಡೂ ಒಟ್ಟಿಗೆ ಇರುತ್ತೆ. ಅದನ್ನೇ ಕರ್ಮ ಜ್ಞಾನ ಅಂತಾರೆ. ಒಟ್ಟಿಗೆ ಇರೋದ್ರಿಂದ ಇದು ಆ ರೀತಿ. ಆದರೆ ಅಲ್ಲಿ ಭಾವನೆ ಕಲ್ಪನೆ ಇರೋದ್ರಿಂದ ಅದು ಉಪಾಸನೆ, ಪೂರ್ತಿ ಅನುಭವ ಆಗಲ್ಲ. ಪೂರ್ತಿ ಅನುಭವ ಆಗಿಬಿಟ್ರೆ ಅಲ್ಲಿ ಕೆಲವು ಸಲ ಪ್ರೇಮ ಹೋಗ್ಬಿಡುತ್ತೆ, ಗಲೀಜು ಗೊತ್ತಾಗ್ಬಿಟ್ರೆ ಪ್ರೇಮ ಇಡೋಕೆ ಬರೋಲ್ಲ. ವಸ್ತುತಂತ್ರ ಜ್ಞಾನ ಇದೆಯಲ್ಲ, ಅದು ವಸ್ತು ಇದ್ದಾಗ ತಿಳ್ಕೊಂಡ್ರೆ ಆಗಲ್ಲ, ಪ್ರೀತಿ ಮಾಡೋಕ್ಕಾಗಲ್ಲ. ಪರಮಾತ್ಮನ ಬಿಟ್ಟು ಪ್ರಪಂಚದ ಯಾವ ವಸ್ತುವನ್ನು ಇದ್ದಾಗ ತಿಳ್ಕೊಂಡ್ರೆ ಬೇಡ ಅನಿಸ್ಬಿಡುತ್ತೆ, ಅದು ವಿಕಾರ ನೋಡು, ಬದಲಾಯಿಸತ್ತೆ, ಗಲೀಜು ಅನ್ಸತ್ತೆ, ದೋಷ ಎಲ್ಲ ಗೊತ್ತಾಗ್ಬಿಡುತ್ತೆ. ದೋಷ ಗೊತ್ತಾದ್ಮೇಲೆ ಪ್ರೀತಿಸೋಕೆ ಬರುತ್ತೆ, ನಾವು ಬರೋಲ್ಲ, ಹೊಲಸು ಅನಿಸ್ಬಿಡುತ್ತೆ. ಈ ಎಲ್ಲ ವಸ್ತುಗಳು ತಿಂಡಿ ಆಗಲಿ ಅಥವಾ ವ್ಯಕ್ತಿ ಆಗಲಿ ಎಲ್ಲರೂ ಅಷ್ಟೆ, ಹತ್ರ ಹತ್ರ ಬಂದು ಅನುಭವ ಆದಮೇಲೆ ಪ್ರೀತಿ ಹೋಗಿ ಸತ್ತೇ ಹೋಗ್ಬಿಡುತ್ತೆ. ಭಾವನೆ ಕರ್ಮ ಸೇರುತ್ತೆ,
ವಸ್ತುತಂತ್ರ ಜ್ಞಾನ ಪೂರ್ತಿ ವಸ್ತು ಗೊತ್ತಾದ್ರೆ ಹೋಗ್ಬಿಡತ್ತೆ. ಪ್ರಸಕ್ತ ಈ ನಮ್ಮಲ್ಲೊಬ್ರು ಹೇಳಿದ್ರು, ಮೊಸರನ್ನ ನೋಡ್ತೀಯಲ್ಲ ಚೆನ್ನಾಗಿರಿ ಅಂತಿರಲ್ಲ, ಆ ಒಳಗಡೆ ಸಣ್ಣ ಬ್ಯಾಕ್ಟೀರಿಯಾ ಗುಳು 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 ಅಂತ ಇರುತ್ತೆ. ಹಾಗನ್ಬಿಟ್ರೆ ಆ ಮೊಸರು ತಿನ್ನಕ್ ಬರತ್ತಾ? ಬುಳ 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 ಹುಳ ಕಳಪ್ಪ ನೀ ತಿಂತಾ ಇರೋದು ಮೊಸರು ಅಂದ್ರೆ ಇದ್ರೆ ಯಾಕೆ ಮೊಸರು ತಿಂತಾರೆ? ಅದು ವಸ್ತು ತಂತ್ರಜ್ಞಾನವನ್ನು ತುಂಬಾ ಹುಡ್ಕೋಕ್ ಹೋದ್ರೆ ಭಾವನೆ ಸತ್ತೇ ಹೋಗ್ಬಿಡುತ್ತೆ. ಹೀಗೆ ಕರ್ಮ ಮತ್ತು ಉಪಾಸನೆ ಎರಡೂ ಸೇರಿದ್ರೆ ಮೋಕ್ಷ ಆಗತ್ತೆ. ವೇದದಲ್ಲಿ ಹೇಳಿದೆಯಲ್ಲ, ಶಾಸ್ತ್ರೀಯ ಕರ್ಮ ಯಜ್ಞ ದಾನ ತಪಸ್ಸು ಉಪಾಸನೆಗಳು. ಉಪಾಸನೆ ಅಂದ್ರೆ ಭಕ್ತಿನೇ. ಜ್ಞಾನಾದೇತ ಸಿದ್ಧಿ ನಾ ವಾಜಸನೇಯಕ್ಕೆ ಏತಸ್ಯ ಅನ್ಯ ಕಾರಣತ್ವ ವಚನಾತ್. ತಸ್ಯ ಅಂದ್ರೆ ಕರ್ಮೋಪಾಸನೆಗಳಿಗೆ, ಅಂದ್ರೆ ಕರ್ಮ ಮತ್ತು ಭಕ್ತಿಗೆ ಗೌಣ ಭಕ್ತಿ ಅಂತ ಹೆಸರು. ಕರ್ಮ ಮತ್ತು ಭಾವನಾ ರೂಪವಾದ ಉಪಾಸನೆಗೆ ಬೇರೆ ಫಲ ಹೇಳಿದ್ದಾರೆ. ಅನ್ಯ ಕಾರಣತ್ವ ಅಂದ್ರೆ ಅನ್ಯ ಸಾಧನತ್ವ ವಚನಾತ್ ಅಂತ ಅರ್ಥ. ಬೇರೊಂದು ಸಾಧನ ಅಂತ ವಾಜಸನೇಯದಲ್ಲಿ ಹೇಳಿದೆ. ಇದು ಸಂಗ್ರಹ ವಾಕ್ಯ, ಸೂತ್ರವಾಕ್ಯ. ವಾಜಸನೇಯಕ ಅಂದ್ರೆ ಬೃಹದಾರಣ್ಯಕ ಹೆಸರು. ಬೃಹದಾರಣ್ಯಕದಲ್ಲಿ ಕರ್ಮೋಪಾಸನೆಗಳಿಗೆ ಬೇರೆಯ ಫಲವನ್ನು ಹೇಳಿರೋದ್ರಿಂದ ಮೋಕ್ಷ ಫಲ ಆಗೋದಿಲ್ಲ ಜ್ಞಾನದಿಂದ ಆಗುವ ಹಾಗೆ. ಯಾಯಾಮೇಸ್ಯಾದಿತಿ ಪ್ರಸ್ತುತ್ಯ ಪುತ್ರೇಣಾಯಂ ಲೋಕೋ ಜಯ್ಯೋ ನಾಣ್ಯೇನ ಕರ್ಮಣ ಕರ್ಮಣ ಲೋಕ ವಿದ್ಯೆಯ ದೇವಲೋಕ ಇತ್ಯಾತ್ಮನೋನ್ಯಸ್ಯ ಲೋಕತ್ರಯಸ್ಯ ಕಾರಣತ್ವ ಮುಕ್ತಂ ವಾಜಸನೇಯಕೇ. ಸ್ಪಷ್ಟವಾಗಿದೆ ಹಿಂದೆ ಹೇಳಿದ ಸಂಗ್ರಹ ವಿವರಣ ವಾಕ್ಯ ಏನು ಬೃಹದಾರಣ್ಯಕದಲ್ಲಿ ಅಂದ್ರೆ ಪುತ್ರೇಣಾಯಂ ಲೋಕೋ ಜಯ್ಯಃ ಮಗನಿಂದ ಈ ಲೋಕವನ್ನು ಗೆಲ್ಲಬೇಕು ಅಂದ್ರೆ ಅನುಶಿಷ್ಟನಾದ ನಾವು ಇಷ್ಟಪಟ್ಟಂತೆ ನಮ್ಮ ವಿದ್ಯೆ ನಮ್ಮ ಜ್ಞಾನ ನಮ್ಮ ಪುಣ್ಯ ಎಲ್ಲವನ್ನು ಅವನಿಗೆ ಕೊಟ್ಟು ನಮ್ಮ ವಂಶದ ಭಾರವನ್ನೆಲ್ಲ ಒಪ್ಪಿಸಿದ್ರೆ ಆ ಮಗ ಈ ಲೋಕವನ್ನು ನಮ್ಗೆ ಗೆದ್ದುಕೊಡ್ತಾನೆ ಅಂತ ಶಾಸ್ತ್ರ. ಸುಮ್ಮನೆ ಮಗ ಹುಟ್ಟಿದ್ರೆ ಗೆಲ್ತಾನೆ ಅಂತಲ್ಲ, ಅದೆಲ್ಲ ಸುಮ್ಮನೆ ಹೇಳಕ್ಕೆ ಅದಲ್ಲ. ಮಗನನ್ನ ಸರಿಯಾಗಿ ಅನುಶಾಸನ ಮಾಡಿದ್ರೆ ಆ ಮಗನು ಈ ಲೋಕ ಮನುಷ್ಯ ಲೋಕವನ್ನ ಗೆದ್ದುಕೊಡ್ತಾನೆ. ಆದ್ನ ಮಗನಿಂದ ಈ ಲೋಕವನ್ನ ಗೆಲ್ಲಬೇಕು. ಕರ್ಮಣ ಪಿತೃಲೋಕ ಯಜ್ಞ ದಾನ ತಪಸ್ಸು ಇವುಗಳನ್ನ ಸುಮ್ಮನೆ ಮಾಡಿದ್ರೆ ಪಿತೃಲೋಕಕ್ಕ ಅಂದ್ರೆ ಚಂದ್ರಲೋಕಕ್ಕೆ ಹೋಗಿ ದೇವತೆಗಳ ದಾಸನಾಗಿ ಚೆನ್ನಾಗಿ ಅವ್ರು ಕೊಟ್ಟ ಹಾಗೆ ಭೋಗವನ್ನು ಅನುಭವಿಸ್ತಾರೆ. ಹಾಳಾಗಿದೆ ಏರಾ ಅವ್ರು ಹೇಳಿರೋದೇ ಎಲ್ಲ ಅನುಶಾಸನ. ಅನುಶಿಷ್ಟಂ ಪುತ್ರಂ ಲೋಕ್ಯ ಮಾಹು ಸಂಪ್ರತಿ ಕರ್ಮ ಹೇಳಿದೆ. ಇನ್ನು ವಿದ್ಯೆಯ ದೇವಲೋಕ ಅಂದ್ರೆ ಉಪಾಸನೆ ಇಲ್ಲದೆ ದೇವಲೋಕ ಎಂಟ್ರಿನೇ ಇಲ್ಲ, ಒಳಗೆ ಪಾಸೆ ಕೊಡಲ್ಲ. ಯಾರು ಚೆನ್ನಾಗಿ ನೈಷ್ಠಿಕ ವ್ರತದಿಂದ ಭಕ್ತಿಯನ್ನು ಉಪಾಸನೆಯನ್ನು ಮಾಡಿರ್ತಾರೋ ಅವರಿಗೆ ಮಾತ್ರ ಉಪಾಸನಾ ಉಪಾಸನಾ ಸಹಿತವಾದ ಕರ್ಮ ಎರಡೂ ಆಗ್ಬೋದು, ಕೇವಲ ಉಪಾಸನೆ ಆಗ್ಬೋದು. ಬಟ್ ಮೂರು ಸಾಧನಗಳು ಮೂರು ಸಾಧ್ಯ. ಮಗನಿಂದ ಈ ಲೋಕ, ಕರ್ಮದಿಂದ ದೇವ ಚಂದ್ರಲೋಕ ಪಿತೃಲೋಕ, ಅದೇ ವಿದ್ಯೆಯಿಂದ ದೇವಲೋಕ. ಬೇರೆ ಫಲ ಹೇಳಿದ್ಮೇಲೆ ನೀವು ಕರ್ಮ ಮತ್ತು ಉಪಾಸನೆಯಿಂದ ಮೋಕ್ಷ ಅಂತೀರಲ್ಲ, ಇಲ್ಲ ಬೇರೆ ಸಾಧನ ಅಂತ ಹೇಳಿದ್ದಾಯ್ತು. ಇತ್ಯ ಆತ್ಮನೋ ಅನ್ಯಸ್ಯ ಲೋಕತ್ರಯ, ಆತ್ಮನಿಗಿಂತ ಬೇರೆಯಾಗಿರುವ ಮೂರು ಲೋಕಗಳು ಮನುಷ್ಯ ಲೋಕ ಪಿತೃಲೋಕ ದೇವಲೋಕ. ಕಾರಣತ್ವ ಮುಕ್ತಂ ಅಂದ್ರೆ ಸಾಧನತ್ವ ಮುಕ್ತಂ, ಮೂರಕ್ಕೂ ಸಾಧನ, ಆ ಮೂರು ಸಾಧ್ಯ ಅಂತ ಹೇಳಿದ್ದಾಗಿದೆ ವಾಜಿನಿಗರಲ್ಲಿ. ತತ್ರೈವಚ ಕಾರ್ಯವ್ರಾಜ್ಯ ವಿಧಾನೇ ಹೇತು ರುಕ್ತ. ಅದೇ ಬೃಹದಾರಣ್ಯಕದಲ್ಲಿ ಪಾರಿವ್ರಾಜ್ಯ ಅಂದ್ರೆ ಸನ್ಯಾಸವನ್ನ ಹೇಳೋದಕ್ಕೆ ಒಂದು ಕಾರಣ ಹೇಳಿದ್ದಾರೆ. ಯಾರಿಗೆ ಈ ಮೂರು ಲೋಕ ಬೇಡ, ಪರಮಾತ್ಮನೇ ಬೇಕು ಅಂತಿರುತ್ತೋ, ಪರಮಾತ್ಮನಲ್ಲಿ ಪರಮ ಪ್ರೇಮ ಬಿದ್ದವನು ಪ್ರಾಪಂಚಿಕ ಎಲ್ಲ ವಿಷಯಗಳನ್ನು ತಾನಾಗೇ ಬಿಡ್ತಾನೆ. ಆದ್ರಿಂದ ಅಲ್ಲೇ ಪಾರಿವ್ರಾಜ್ಯ ಸನ್ಯಾಸಕ್ಕೆ ಕಾರಣ ಹೇಳಿದ್ದಾರೆ. ಕಿಂ ಪ್ರಜಯಾ ಕರಿಷ್ಯಾಮ, ಅದು ಕಿಂ ಪ್ರಜಯ ಅನ್ನೋದು ಉಪಲಕ್ಷಣ. ಕಿಂ ಪಿತೃಲೋಕೇನ ಕರಿಷ್ಯಾಮ, ಕಿಂ ದೇವಲೋಕೇನ ಕರಿಷ್ಯಾಮ, ಕಿಂ ಪ್ರಜಯಾ ಕರಿಷ್ಯಾಮ ಅಂತ ಮೂರಕ್ಕು. ಮಕ್ಕಳನ್ನ ಕಟ್ಕೊಂಡು ಏನ್ ಮಾಡ್ಬೇಕು, ಪಿತೃಲೋಕ ಕಟ್ಕೊಂಡು ಏನ್ ಮಾಡ್ಬೇಕು, ದೇವಲೋಕ ಕಟ್ಕೊಂಡು ಏನ್ ಮಾಡ್ಬೇಕು. ಏಷಾಂನೋ ಅಯಂ ಆತ್ಮ ಅಯಂ ಲೋಕ, ಯಾವ ಈ ನನ್ನ ಆತ್ಮ ಇದಾನೋ ಅವನೇ ನಮ್ಮೆಲ್ಲರ ಎಲ್ಲಾ ಫಲ ಸ್ವರೂಪನು, ಎಲ್ಲ ಆನಂದ ಸ್ವರೂಪ ಎಲ್ಲವೂ ಅವನೇ, ಇವನೇ ನಮಗೆ ಎಲ್ಲ ಆನಂದವು. ತತ್ರ ಅಯಂ ಹೇತ್ವರ್ಥ, ಈ ವಾಕ್ಯಕ್ಕೆ ಕಾರಣವನ್ನು ಹೇಳ್ತಾರೆ ಭಾಷ್ಯಕಾರರು. ಏನ್ ಹೇತ್ವರ್ಥ ಅಂದ್ರೆ ಪ್ರಜಾಕರ್ಮ
ವಿಜಾಯಕರ್ಮ ತತ್ಸಯುಕ್ತ ವಿದ್ಯಾಭಿಹಿ ತತ್ಸಯುಕ್ತ ವಿದ್ಯಾಭಿಹಿ ಮನುಷ್ಯ ಪಿತೃಲೋಕ ಮನುಷ್ಯ ಪಿತೃದೇವಲೋಕ ತ್ರಯಸಾಧನೈಃ ಅನಾತ್ಮಲೋಕ ಪ್ರತಿಪತ್ತಿ ಕಾರಣೈಃ ಕಿಂ ಕರಿಷ್ಯಾಮಃ ಪ್ರಜಾ ಕರ್ಮ ತತ್ಸಂಯುಕ್ತ ವಿದ್ಯಾಭಿಃ ಪ್ರಜಾ ಮತ್ತು ಅನುಶಿಷ್ಟನಾದ ಮಗ ಕರ್ಮ ಯಜ್ಞದಾನ ತಪಸ್ಸು ತತ್ಸಂಯುಕ್ತ ವಿದ್ಯಾ ಅಂದರೆ ಉಪಾಸನೆಗಳು ಇವುಗಳಿಂದ ಕ್ರಮವಾಗಿ ಮನುಷ್ಯ ಪಿತೃಲೋಕ ದೇವಲೋಕಕ್ಕೆ ಸಾಧನಗಳಾಗಿವೆ. ಇದು ಮೂರು ಅನಾತ್ಮ ಲೋಕ ಅಂದರೆ ಆತ್ಮನಿಗಿಂತ ಹೊರಗಿರುವ ಲೋಕ, ಆ ಲೋಕವನ್ನು ಪಡೆಯುವುದಕ್ಕೆ ಸಾಧನವಾಗಿದೆ. ಅದನ್ನು ಕಟ್ಟಿಕೊಂಡು ನಾವು ಏನು ಮಾಡಬೇಕು, ನಮಗೆ ಆತ್ಮನೇ ಎಲ್ಲ ಲೋಕವು ಅಂತ ಹೇಳಿ ನಚ ಅಸ್ಮಾಕಂ ಲೋಕತ್ರಯ ಲೋಕತ್ರಯ ಲೋಕತ್ರಯಂ ಅನಿತ್ಯಂ ಲೋಕತ್ರಯಂ ಅನಿತ್ಯಂ ಸಾಧನ ಸಾಧ್ಯಂ ಇಷ್ಟಂ ಸಾಧ್ಯಂ ಇಷ್ಟಂ. ನಮಗೆ ಈ ಲೋಕತ್ರಯ ಇದೆಯಲ್ಲ, ಮನುಷ್ಯ ಲೋಕ ಪಿತೃಲೋಕ ದೇವಲೋಕ, ಇದು ಅನಿತ್ಯವಾದ ಸಾಧನದಿಂದ ಅನಿತ್ಯವಾದ ಸಾಧ್ಯ ನಮಗೆ ಬೇಡ. ಲೋಕತ್ರಯಂ ಅನಿತ್ಯ ಅನಿತ್ಯಂ ಸಾಧನ ಸಾಧ್ಯಂ, ಸಾಧನಂಚ ಅನಿತ್ಯಂ ಸಾಧ್ಯಂಚ ಅನಿತ್ಯಂ ಅಂತ ಮಾಡೋದು ಅದು ನಮ್ಗೆ ಇಷ್ಟ ಇಲ್ಲ. ನೀವು ಟೆಂಪ್ರರಿ ಕೆಲಸ ಮಾಡೋದು ಇಷ್ಟ ಇಲ್ಲ, ಪರ್ಮನೆಂಟ್ ಆದರೆ ಪರವಾಗಿಲ್ಲ ಅಂತ. ಪರಮಾತ್ಮನಲ್ಲೂ ಟೆಂಪ್ರರಿ ಭಕ್ತಿ ಪ್ರಯೋಜನ ಇಲ್ಲ, ಪರ್ಮನೆಂಟ್ ಫುಲ್ ಆಗಲೇಬೇಕು ಅಂದ್ರೆ ಪರವಾಗಿಲ್ಲ. ಹೀಗೆ ಮೂರು ಲೋಕಗಳು ಎಲ್ಲ ಟೆಂಪ್ರರಿ, ಸ್ವಲ್ಪ ದಿವಸ ಇಟ್ಕೋತಾರ ಆಮೇಲೆ ಕಳಿಸ್ಕೊಡ್ತಾರ ಅಂದ್ರೆ ಎಲ್ಲ ತಾತ್ಕಾಲಿಕ ಅಂದ್ರೆ ಅಲ್ಪಾವಧಿ, ಅಲ್ಪಾವಧಿ ಬೇಡ ಪೂರ್ಣ ಅವಧಿ ಅದು ಬೇಕು. ಆದ್ರೆ ಈ ಸಾಧನ ಸಾಧ್ಯವೆಲ್ಲ ಅನಿತ್ಯ ಕೃತಕ ತಯಾರು ಮಾಡ್ಕೊಂಡದ್ದು, ಹಾಳಾಗಿ ಹೋಗ್ಬಿಡುತ್ತೆ. ಈಗ ಮೊಸರನ್ನು ಮಾಡಿದೆ ಅಂತ ಇಟ್ಕೊ, ಎಷ್ಟು ದಿವಸ ಇಡ್ತೀಯ ಅದನ್ನ? ಹೋಯ್ತು. ಚಕ್ಲಿ ಎಲ್ಲ ಮಾಡಿಟ್ಕೊಂಡೆ, ಎಷ್ಟು ದಿವಸ ಇಟ್ಕೋತೀಯ? ಎಲ್ಲ ಅನಿತ್ಯವೇ, ಕರ್ಮದಿಂದ ತಯಾರಾದದ್ದೆಲ್ಲ ಅನಿತ್ಯವಾದ ಸಾಧನ, ಅನಿತ್ಯವಾದ ಫಲ ಬೇಡ ನಮಗೆ. ನಮ್ಗೆ ಬೇಕಾದ ಆತ್ಮನೊಬ್ಬನೇ ಅಂತ ಬೇಕು. ತಿಂಡಿ ಇಲ್ಲದೆ ಆಗಲ್ಲ, ಇಲ್ಲಿ ಹೇಳ್ತೀನಿ ತಿಂಡಿ ಇಲ್ಲದೆ ಹೇಳಿದ್ರೆ ಆಗಲ್ಲ. ಅನಿತ್ಯವಾದ ಸಾಧನ, ಅನಿತ್ಯವಾದ ಫಲ ಅನ್ನೋದು ಪ್ರಪಂಚದಲ್ಲಿ ಎಷ್ಟು ಹುಡುಕಿದರೂ ಎಲ್ಲ ಸಾಧನಗಳು ಅನಿತ್ಯವೇ. ಅನಿತ್ಯ ಸಾಧನಗಳಿಂದ ಸಾಧ್ಯ ಸಾಧನೆ ಅನಿತ್ಯ ಬಂತು ಅಷ್ಟೇ. ಅದು ಸಾಧ್ಯ ಸಾಧನ ಅಂತ ಅರ್ಥ ಆಗೋದಕ್ಕೆ ಅವ್ರು ಹೇಳಿದ್ರು ಅಷ್ಟೇ. ಸಾಧನ ಅಂದ್ರೆ ಏನು? ಫಲ ಅಲ್ಲ ಕಣೋ, ಫಲ ಫಲವನ್ನು ತಯಾರು ಮಾಡೋ ಮೊದಲು ಇರೋ ಸಾಮಗ್ರಿ. ಈಗ ರೊಟ್ಟಿ ಮಾಡ್ಬೇಕಾದ್ರೆ ಸಾಧನ ಯಾವುದು? ಅಕ್ಕಿ ಇಟ್ಟು ಮೆಣಸಿನ ಪುಡಿ, ಇದೆಲ್ಲ ಸಾಧನಗಳು. ಆದ್ರೆ ಇದು ಅನಿತ್ಯ, ಅದು ಅನಿತ್ಯವೇ ಆಗೋದು. ರೊಟ್ಟಿ ಅನಿತ್ಯವಾದ ಸಾಧನದಿಂದ ಸಾಧ್ಯವಾದ ರೊಟ್ಟಿ ಎಷ್ಟೊತ್ತು ಇಟ್ಟು ಬರುತ್ತೆ? ಅದು ಮನುಷ್ಯನಿಗೆ ಪ್ರಪಂಚದಲ್ಲಿ ಎಲ್ಲ ಅನಿತ್ಯವಾದ್ರೂ ತತ್ಕಾಲದಲ್ಲಿ ಸಿಕ್ಕಿದೆಯಲ್ಲ ಅನ್ಸುತ್ತೆ. ಅನಿತ್ಯ ಅಲ್ಲೂ ಒಂದು ಪ್ರಶ್ನೆ ಏನಿದೆ ಗೊತ್ತಾ, ಅನಿತ್ಯವಾದ ಸಾಧನದಿಂದ ಸಾಧ್ಯ ಪಡ್ಕೋತೀಯಲ್ಲ ಏನೋ ಒಂದು ಫಲನ, ಅದು ಬರೀ ನಿನ್ನ ದುಃಖವನ್ನು ಕಳೆಯೋದಷ್ಟೇನೋ ಸುಖವನ್ನು ಕಳೆಯುತ್ತೋ ಅಲ್ಲೂ ವಿಚಾರ ಮಾಡ್ಬೇಕು. ಅದು ದುಃಖ ಕಳೆಯೋಕ್ಕೋಸ್ಕರ ಅಂತ ಆದ್ರೆ ದೈಹಿಕ ದುಃಖ ಹಸಿವು ಹೋಗುತ್ತೆ ಪರವಾಗಿಲ್ಲ, ಹಸಿವು ಟೆಂಪ್ರರಿ ಅದು ಟೆಂಪ್ರರಿ, ಅದು ಮತ್ತೆ ಹೋಗತ್ತೆ ಮತ್ತೆ ಬರುತ್ತೆ, ಅಲ್ಲಿ ತೊಂದರೆ ಇಲ್ಲ. ಅದೇ ಬೇಕು ಅಂತ ಹೇಳಿ ಹಿಡ್ಕೊಂಡ್ಬಿಟ್ರೆ ಅದು ಸುಖವನ್ನೇ ಕೊಡತ್ತೆ ಅಂತ ಹಿಡ್ಕೊಂಡ್ರೆ ಕೆಟ್ಟ. ಆದ್ರಿಂದ ಮನುಷ್ಯನು ಆತ್ಮನೇ ಬೇಕು ಅನ್ನುವಂತಹ ಒಂದು ಪ್ರೇಮದಲ್ಲಿ ಮುಳುಗಿದ್ರೆ ಈ ಅನಿತ್ಯವಾದ ಸಾಧನ ಬಿಡ್ತಾನೆ. ಪ್ರೇಮ ಬರೋಕ್ಕೂ ಇದನ್ ಬಿಡಬೇಕು, ಬಿಟ್ಟರ್ತು ಗೊತ್ತಾಗಲ್ಲ, ಬಿಡೋಕೋ ಆ ಪ್ರೇಮದ ರುಚಿ ಗೊತ್ತಾಗ. ಎರಡೂ ಸೇತೆ ಯಾರಪ್ಪ, ಸೇತುವೆ ಬೇಕಲ್ಲ, ಯಾರ ಇದನ್ನು ಬಿಡಿಸಿ ಅದಂತ ಶಂಕರರು ಗುರುಗಳು ಅವರು ಅನುಭವಿಸ್ತಾರೆ. ಆ ಮಹಾತ್ಮರ ಜೊತೆಯಲ್ಲಿ ಇದ್ರೆ ಗೊತ್ತಾಗತ್ತೆ ಹೌದು ಹೀಗೆ ಆನಂದ ಪಡಬೇಕು. ನಾವು ಮನುಷ್ಯನ ಯೋಗ್ಯತೆ ಬರೆಯೋದು ಹೇಗೆ ಗೊತ್ತಾ, ಅವನು ಯಾವುದರಿಂದ ಆನಂದ ಪಡ್ತಾ ಇದ್ದಾನೆ ಅನ್ನೋದ್ ಮೇಲೆ ಅವನ ಯೋಗ್ಯತೆ. ಏನು ಕಲ್ತಿದ್ದಾನೆ ಅಲ್ಲ, ಏನು ವಿದ್ಯೆ ಕಲ್ತಿದ್ದಾನೆ, ಏನು ಕೆಲಸ ಮಾಡ್ತಾನೆ ಅಲ್ಲ ಅವನ ಯೋಗ್ಯತೆ ಬರೆಯೋದು. ಯಾವುದರಿಂದ ಸಂತೋಷ ಪಡ್ತಾನೆ ಅದ್ರ ಮೇಲೆ ಅವನ ಲೇಬಲ್ ಹಾಕ್ಬಿಡ್ತೀವಿ, ಇಷ್ಟೇ ಇವನು ಅಂತ. ಇವನು ದುಡ್ಡಿಂದ ಆನಂದ ಪಡ್ತಾನಾ? ಬಿಡು, ಸಾಕು ಬಿಡು. ಇವನು ಇದರಿಂದ ಸಂಗ್ರಹ ಮಾಡಿ ಆನಂದ ಪಡ್ತಾನ? ಬಿಡು. ಆನಂದ ಪಡೋದು ನಿಮ್ಗೆ ಗೊತ್ತಿಲ್ಲದೆ ಅದು ಹೊರಗಡೆ ಬಂದ್ಬಿಡುತ್ತೆ. ಇದೇ ಎಷ್ಟು ಬಚ್ಚಿಟ್ಟು ಗೊತ್ತಾಗತ್ತೆ, ಸ್ಪಷ್ಟ ಆಗತ್ತದೆ. ಆದ್ರಿಂದ ಮನುಷ್ಯನ ಯೋಗ್ಯತೆ ಅಳೆಯೋದು ಯಾವುದ್ರಿಂದ, ಯಾವುದ್ರಿಂದ ಸಂತೋಷ ಪಡ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಅವನ ಯೋಗ್ಯತೆ ಅಳೆಯೋದು. ಹಾ, ಈ ರೀತಿಯಾಗಿ ಅನಿತ್ಯವಾದ ಸಾಧನಗಳನ್ನ ಸಾಧ್ಯಗಳನ್ನ
ವಿರಕ್ತನಾಗಿ ಬಿಡಬೇಕೋ ಪರಮಾತ್ಮನಲ್ಲೇ ಅನುರಕ್ತನಾಗಬೇಕೋ ಅದನ್ನು ಹೇಳ್ತಾ ಇದ್ದಾರೆ. ಯೇಷಾಂ ಅಸ್ಮಾಕಂ ಸ್ವಾಭಾವಿಕೋ ಅಜೋ ಅಜರಃ ಅಮೃತೋ ಅಭಯಃ ನವರ್ಧತೆ ಕರ್ಮಣ ನೋಕನೀಯಾನ್ ನಿತ್ಯಶ್ಚ ಲೋಕ ಇಷ್ಟ. ನಮಗೆ ಈ ಲೋಕ ಬೇಕು ಅಂದ್ರು. ಸ್ವಾಭಾವಿಕ ಅಂದ್ರೆ ಕೃತಕ, ಸ್ವಾಭಾವಿಕ ಸ್ವರೂಪವಾದ ಸ್ವಾಭಾವಿಕ. ಕೃತಕ ಅಂದ್ರೆ ಕರ್ಮದಿಂದ ಮಾಡಿದ್ರೆ ಕೃತಕ, ಕೃತಕವಲ್ಲದ ಸ್ವಭಾವ ಸ್ವರೂಪವಾದದ್ದು ಅಂದ್ರೆ ಏನೋ ಒಂದು ಮಾಡಿ ಉಂಟಾಯ್ತು ಅಂತಲ್ಲ, ಹುಟ್ಟುವಂತಹದ್ದಲ್ಲ ಅದು, ಬದಲಾಯಿಸಿ ಮುಪ್ಪು ಪಡ್ಕೊಳ್ಳಲ್ಲ, ಮರಣವೂ ಇಲ್ಲ, ಅದಕ್ಕೆ ನಾಶವೂ ಇಲ್ಲ, ಭಯವೂ ಇಲ್ಲ, ಅಂತ ಸ್ವರೂಪ ನಮಗೆ ಬೇಕು. ಇದರಲ್ಲಿ ಶ್ರುತಿಯೇ ಇದು, ಭಾಷ್ಯಕಾರರು ಶ್ರುತಿಯನ್ನು ಅನುಭವವನ್ನು ಒಟ್ಟಿಗೆ ಜೋಡಿಸಿ ಇದೇ ಬೇಕು ಅಂತ ಬರ್ಬೇಕಾದ್ರೆ ಕೇಳಿರ್ತಾರೆ ಇದು ಮಾತನ್ನ, ಬೇಕು ಅನ್ನೋರಿಲ್ಲ, ಇದು ಬೇಕು, ಇದು ಹಾಗೆ ಸಿಕ್ಕಿದ್ರು ಬೇಕು, ತಲೆ ಮೇಲೆ ಕೈ ಇಟ್ಕೊಡ್ಲೆ ಕೊಟ್ಟು ಬಿಟ್ಟೆ ಅಂದ್ರೆ ಬೇಕು ಅಂತ. ಆ ಯಾರು ಕೊಡೋಕ್ಕಾಗಲ್ಲ, ತಾನು ಸಾಯ್ಬೇಕು, ಸ್ವರೂಪ ಪಡಿಬೇಕು. ಆ ಗುರುಗಳ ದರ್ಶನದಿಂದ ಆಗ್ಬಿಡುತ್ತೆ ಇದು. ನಾವು ಹೇಳೋದ್ರಲ್ಲಿ ಏನಾಗಿದೆ ಅಂದ್ರೆ ಗುರುಗಳ ದರ್ಶನದಿಂದ ಆಗತ್ತೆ, ಗುರುಗಳ ಸಹವಾಸದಿಂದ ಆಗತ್ತೆ ಅಂದ್ರೆ ದರ್ಶನ ಮಾಡಿದ್ವಿ ಆಯ್ತಾ ಅಂದ್ಬಿಡ್ತಾರೆ. ಅವರು ಅವ್ರಿಗೆ ಬೇಕಾದದ್ದು ಓ ತಾನಾಗಿ ಆಮೇಲೆ ಆಗತ್ತಲ್ಲ, ದರ್ಶನ ಮಾಡಿ ಆಯ್ತು, ಮುಂದಿಂದೆಲ್ಲ ತಾನಾಗಿ ಅವರೇ ನೋಡ್ಕೋತಾರೆ, ನಮ್ದೇನು ಕೆಲಸ ಇಲ್ಲ ಅಲ್ಲಿ. ಹೀಗೆ ಪರಮಾತ್ಮನೇ ನಮಗೆ ಇಷ್ಟವಾದವನು. ನವರ್ಧತೆ ಕರ್ಮಣ ನೋಕನೀಯ ಅಂತ ಯಾಕೆ ಕೊಟ್ರು ಅಂದ್ರೆ ಕರ್ಮದಿಂದ ಸಾಧವಾದಲ್ಲ ಅನ್ನೋಕ್ಕೋಸ್ಕರವಾಗಿ ಶ್ರುತಿ. ಅದು ಎರಡು ಶ್ರುತಿ ಇದೆ, ಒಂದು ಬೃಹದಾರಣ್ಯಕ ಕಾಟಕ, ನಮ್ಮ ಕಾಟಕ. ನಿತ್ಯಶ್ಚ ಲೋಕ ಇಷ್ಟ, ಇದರಲ್ಲಿ ಕೃತಕವಲ್ಲದ ನಿತ್ಯವಾದ ಲೋಕವೇ ನಮಗೆ ಬೇಕಾದಂತು. ನಿತ್ಯವಾದಂಥವನು ಆತ್ಮನೇ. ಸಚ ನಿತ್ಯತ್ವ ಅವಿದ್ಯಾ ನಿವೃತ್ತಿ ವ್ಯತಿರೇಕೇಣ ಅನ್ಯ ಸಾಧನ ನಿಷ್ಪಾದ್ಯ. ನಿತ್ಯತ್ವ ನಿತ್ಯತ್ವ ನ ಅವಿದ್ಯಾ ನಿವೃತ್ತಿ ವ್ಯತಿರೇಕೇಣ ಅನ್ಯ ಸಾಧನ ನಿಷ್ಪಾದ್ಯ. ನಿತ್ಯವಾದವನು ಅಂದ್ರೆ ಎಲ್ಲೂ ಬದಲಾಯಿಸಿದವನು, ಯಾವಾಗಲೂ ಹತ್ರ ಇದ್ದವನು, ಆತ್ಮನು ಹತ್ರ ಇದ್ದಾನೆ ಅನ್ನೋ ಭಾಷೆ ಸ್ವಲ್ಪ ಆತ್ಮನ ಅಪಚಾರವೇ, ಆದ್ರೂ ಉಪಚಾರ ಕೇಳ್ತೀವಿ. ಯಾಕೆ ಹತ್ರ ಇದ್ದಾನೆ ಅಂತ ಹೇಳಿ ತಪ್ಪು, ಯಾಕೆ ಸರಿ? ಆತ್ಮನು ನಮ್ಗೆ ತುಂಬಾ ಹತ್ರ ಇದ್ದಾನೆ ಅಂದ್ರೆ ಒಂದು ದೃಷ್ಟಿಯಿಂದ ತಪ್ಪು, ಒಂದು ದೃಷ್ಟಿಯಿಂದ ಸರಿ. ನಮಗೇನು ತಪ್ಪು ತಪ್ಪು, ಆದ್ರೆ ತುಂಬಾ ಹತ್ರ ಇದ್ದಾನೆ ಕಣೋ ಅನ್ನೋದು ಉಳಿದ ಹತ್ರದವರನ್ನ ಇಷ್ಟಪಡ್ತೀವಲ್ಲ, ಪ್ರೀತಿಸ್ತೀವಲ್ಲ, ಆ ತುಂಬಾ ಹತ್ರ ಇದ್ದಾನೆ, ತುಂಬಾ ಚೆನ್ನಾಗಿ ಅರ್ಥ. ಒಂದು ರೀತಿ ಕಲ್ಪಿತ ಭೇದವನ್ನು ಇಟ್ಕೊಂಡು ಅಹಂಪ್ರತ್ಯಯಾಗಿ ಆ ಅಹಂಪ್ರತ್ಯಯಕ್ಕೆ ಹತ್ರವಾದವನು, ಯಾವ ಕಾರಣವೂ ಬೇಕಿಲ್ಲ ನೋಡೋಕೆ, ಬಹಳ ಹತ್ರ ತಿಳ್ಕೊಳ್ಳೋಕ್ಕೂ ಅರ್ಥ ಮಾಡ್ಕೊಳ್ಳೋಕು ಸುಲಭ. ಆಮೇಲೆ ಅವನು ತಾನಾಗಿ ನಮ್ಮನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇವರೆಲ್ಲ ನಮ್ಮಿಂದ ಎಳ್ಕೋತಾರೆ ಪ್ರಪಂಚದವರು, ಅವರೆಲ್ಲ ಪ್ರೇಮ ಎಲ್ಲ ಸ್ವಾರ್ಥ, ಅವನಲ್ಲಿ ಹಾಗಲ್ಲ, ತನ್ನನ್ನೇ ಕೊಡೋಕ್ ರೆಡಿಯಾಗಿದ್ದಾನೆ ಅವನು. ಅಂಥ ಆತ್ಮನಲ್ಲಿ ಪ್ರೇಮ ಅನ್ನೋದು ಇರಬೇಕು. ಆ ಆತ್ಮನನ್ನ ಎಲ್ಲಿ ಪ್ರೇಮ ಇಡಬೇಕೋ ಅಲ್ಲಿ ತಪ್ಪು ತಿಳಿವಳಿಕೆ ಇರಬಾರ್ದು. ಪ್ರೇಮಕ್ಕೂ ತಪ್ಪು ತಿಳುವಳಿಕೆ ಪೂರ್ತಿ ವಿರುದ್ಧ, ಶತ್ರು ಪೂರ್ಣ. ತಪ್ಪು ತಿಳುವಳಿಕೆ ಬಂತು ಅಂದ್ರೆ ಅಲ್ಲಿ ಪ್ರೇಮ ನಾಶವಾಯ್ತು ಅಂತ. ಈಗ ತಪ್ಪು ತಿಳುವಳಿಕೆಯಿಂದ ಮುಂಚೆ ಪ್ರೀತಿಸ್ತಾರಲ್ಲ, ಆಮೇಲೆ ಹತ್ರ ಹೋದ್ಮೇಲೆ ಗೊತ್ತಾಗತ್ತಲ್ಲ, ಅಯ್ಯೋ ಯಾಕಪ್ಪ ಬಂದಿ, ಯಾಕೆ ಇದನ್ನ ಬಿಡಿಸ್ಕೊಳ್ಳೋದು ಹಾಗೆ. ಅದರಿಂದ ತಪ್ಪು ತಿಳುವಳಿಕೆ ಪ್ರೇಮ ಅನ್ನೋದು ಎಂದೂ ಸೇರೋಲ್ಲ, ಯಾವ ಜಾಗದಲ್ಲೂ ಸೇರೋಲ್ಲ. ಆ ತಪ್ಪು ತಿಳುವಳಿಕೆಯನ್ನು ಬಿಡಿಸೋದಲ್ಲದೆ ಬೇರೆ ಯಾವ ಸಾಧನವೂ ಇಲ್ಲ. ತನ್ನನ್ನು ತಾನೇ ತಪ್ಪು ತಿಳ್ಕೊಂಡು ತನ್ನಿಂದ ತಾನೇ ದೂರವಾದ, ದೂರವಾದ ಅಂದ್ರೆ ಹೊರಗೆ ಬಂದ್ಬಿಟ್ಟ. ಆತ್ಮ ತಾನೇ ತನ್ನನ್ನು ತಪ್ಪು ತಿಳ್ಕೊಂಡು ಹೊರಗಡೆ ಬಂದು ನಾನು ನನ್ಗೆ ಸಿಗ್ತಾ ಇಲ್ಲ, ನಾನು ಹುಡುಕೊಡ್ರಿ, ನನಗೆ ನಾನೇ ಬೇಕಾಗಿರೋದು ಅಂತಂದ್ರೆ ಇದೇನು ನಾನು ಕಳ್ಕೊಂಡಿದ್ದೀನಿ ನನ್ನನ್ನು. ನಿಜವಾದ ದಶಮದೃಷ್ಟ ಅಂತ ಕರೆಕ್ಟ್ ಅಂದ್ರೆ ಹೈ ಕ್ಲಾಸ್ ಅಷ್ಟು. ಬಹಳ ಒಳ್ಳೆ ದೃಷ್ಟ ಅಂತ ಮುಳುಗೋಗ್ಬಿಟ್ಟಾ ತಳ್ತಾ ಇದ್ರಂತೆ ಹತ್ತು ಜನ, ಒಬ್ಬ ಮುಳುಗೋಗಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸತ್ಯ ಹೋಗಿದ್ದಾನೆ ಆಶೋಚಕೊಳ್ಳೋಕ್ಕೂ ರೆಡಿ ಅವರು, ಅಷ್ಟರ ಮಟ್ಟಿಗೆ ಹೇಳ್ತಾ ಇದ್ರು. ಹೀಗೆ ಅವಿದ್ಯಾ ನಿವೃತ್ತಿ ತಪ್ಪು ತಿಳುವಳಿಕೆಯನ್ನು ಕಳೆಯೋದಕ್ಕಿಂತ ಬೇರೆ ಯಾವ ಮತ್ತೊಂದು ಸಾಧನ ಅನ್ನೋದು ಇಲ್ಲವೇ ಇಲ್ಲ ಅನ್ನೋದು ಇಬ್ಬರಿಗೂ ಗೊತ್ತು, ಒಂದು ಶಾಸ್ತ್ರ ಗುರುಗಳು, ಇನ್ಬಿಟ್ಟು ಯಾರಿಗೂ ಗೊತ್ತಿಲ್ಲ.
ಇನ್ನೆಲ್ಲ ಏನಾದರೂ ಮಾಡಬೇಕಂದ್ರೆ ಮಾಡಿದರೆ ಅನುಷ್ಠಾನ ಮಾಡಿದ್ರೇ ಆಗೋದು ಅಂತ ಮಾಡ್ಕೊಡ್ರಿ. ಸರಿಪ್ಪ ಅನ್ನೋದು ನಾವು ಅನುಷ್ಠಾನ ಮಾಡಬೇಕು ಅನ್ನೋದು ಯಾವುದೋ ಒಂದು ಮಟ್ಟಕ್ಕೆ ಸರಿಯಾದರೂ ಆತ್ಮಸ್ವರೂಪದ ಬಗ್ಗೆ ಅನುಷ್ಠಾನ ಪಡ್ಕೊಳ್ಳೋಕೆ ಅದು ಅನುಷ್ಠಾನ ಮಾಡೋದಂದ್ರೆ ಅದು ಯಥಾ ಪ್ರಕಾರ ಕರ್ಮವೇ. ಕರ್ಮ ಶಬ್ದಕ್ಕೆ ಬದಲಾಗಿ ಅನುಷ್ಠಾನ ಅಂತ ಹೇಳ್ತೀವಿ ಅಷ್ಟು. ತಸ್ಮಾತ್ ಪ್ರತ್ಯಗಾತ್ಮ ಬ್ರಹ್ಮಜ್ಞಾ ವಿಜ್ಞಾನ ಪೂರ್ವಕ ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನ ಪೂರ್ವಕ ಸರ್ವೇಷಣ ಸನ್ಯಾಸ ಏವ ಕರ್ತವ್ಯ ದೇವ. ಇಲ್ಲಿ ಪೂರ್ವಕ ಅಂತಣ ಏವ ಅದ ಸರಿ. ಇಲ್ಲಿ ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನ ಪೂರ್ವಕ ಆಡ್ತಾನೋ ಪ್ರತಿ ಬ್ರಹ್ಮ ವಿಜ್ಞಾನಾರ್ಥ ಮಂಡಲ ಸರಿ ಆಡಿದ್ದ ಜ್ಞಾನದ ಸಹಭಾಗಿ ಜ್ಞಾನಕ್ಕೋಸ್ಕರ ಮಾಡಬೇಕು. ತಸ್ಮಾತ್ ಬ್ರಾಹ್ಮಣ ವಿಹಿತತ್ವ ಪೂರ್ವಕ್ಕೆ ಅದು ಸರಿಪ್ಪ ಅಂಜಾಧ್ಯಾಯ ನನ್ನ ಈಗ ಅನುಭವ ಯುಕ್ತಿ ಹೇಳ್ತಾ ಇದ್ದೀನಿ ವಾಕ್ಯ ಬೇಡ. ಅನುಭವ ಯುಕ್ತಿಯಲ್ಲಿ ಪ್ರತ್ಯಗಾತ್ಮ ವಿಜ್ಞಾನ ಸನ್ಯಾಸ ಆದ್ರೇನೆ ಆಗೋದು. ಸನ್ಯಾಸ ಮಾಡಿದವರಿಗೆ ಆಗೋದು ಸನ್ಯಾಸವು ಪ್ರತಿಜ್ಞಾನಪೂರ್ವಕವಾಗಿ ಆಗಬೇಕು ಅಂದ್ರೆ ಹಾಗಲ್ಲ. ಅಲ್ಲಿದೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಈಗ ನೀವು ಸನ್ಯಾಸ ಅನ್ನೋದು ಹೊರಗಿನ ಚರ್ಯೆ ಆಚರಣೆ ಇಟ್ಕೊಂಡು ಹೇಳಿದ್ದು ಮತ್ತೆ ವಿಜ್ಞಾನ ಪೂರ್ವಕ ಏಷಣಾತ್ರ ಸನ್ಯಾಸವೇ ಬಿಡುತ್ತಾನೆ ಆಗ್ಬಹುದು. ಈಗ ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನ ಪೂರ್ವಕ ಅನ್ನೋದು ಬ್ರಹ್ಮನ ಅನುಭವ ಬರೋದು ಯಾವಾಗ ಅಂದ್ರೆ ಯಾವಾಗ ಏಷಣಾತ್ರಯಗಳನ್ನು ಪೂರ್ತಿ ಬಿಟ್ಟಿರ್ತೀಯೋ ಅವಾಗ. ಯಾವಾಗ ಏಷಣಾತ್ರಯ ಪೂರ್ತಿ ಬಿಡೋಕಾಗತ್ತೆ ಅಂದ್ರೆ ಜ್ಞಾನ ಅನುಭವ ಆದಾಗಲೇ. ಅಂದ್ರೆ ಇಲ್ಲಿ ಪ್ರಕಾರ ಏಷಣೆ ಬಿಡೋದೇ ಮೊದಲು, ಆಮೇಲೆ ಬ್ರಹ್ಮ ವಿಜ್ಞಾನ. ನಮ್ಮ ಅನುಭವದ ಯುಕ್ತಿಯಲ್ಲಿ ಏಷಣ ನನ್ನ ಪ್ರಕಾರ ಶಾಸ್ತ್ರ ಹೇಳುತ್ತೆ ಪುತ್ರೇಷಣ ವಿತ್ತೇಷಣ. ನಾನು ಅದನ್ನ ಸರಳವಾಗಿ ಹೇಳಿದ್ರೆ ಸಂಬಂಧಿಕರನ್ನು ಬಿಡಬೇಕು. ಪುತ್ರ ಅನ್ನೋದು ಸಂಬಂಧಿಕರ ಉಪಲಕ್ಷಣ, ವಿತ್ತ ಅನ್ನೋದು ವಸ್ತುಗಳು ಮನೆ ಅದೆಲ್ಲ ಎಲ್ಲ ಬಿಡಬೇಕು ವಸ್ತುಗಳಿಂದ ಎಲ್ಲ ಅಷ್ಟು ವಿತ್ತ ಅನ್ನೋ ವಿತ್ತ ಸಾಧ್ಯವಾದ ಅಷ್ಟು ಬಿಡಬೇಕು. ಕರ್ಮ ವಸ್ತುಗಳು ಮನೆಗಳು ಎಲ್ಲ ಬಿಟ್ಟು ಬಿಡಬೇಕು. ಇನ್ನು ಲೋಕ ಅಂದ್ರೆ ಫಲ, ಯಾವುದೋ ಒಂದು ಪಡ್ಕೋಬೇಕು ಏನೋ ಒಂದು, ಈ ಮೂರನ್ನು ಅದು ಮೂರು ಬಿಟ್ರೇನೆ ಅವನ ಮನಸ್ಸು ಇಟ್ಕೊಳ್ಬೇಕು. ಅಂತರ್ಮುಖವಾಗೋದು ಬಿಟ್ರೆ ಇದುವರೆಗೂ ಅಂತರ್ಮುಖವಾಗೋಲ್ಲ. ಅಲೌಕಿಕವಾದ ವಿಷಯಗಳು ಲೌಕಿಕ ಮೂರುಗಳ ಹೇಳ್ತಾನೆ ಇಲ್ಲ ಹಿಂದೆನೆ ಜನರಿಗೆ ಗೊತ್ತು. ಈ ಪುತ್ರದಿಂದ ಈ ಪುತ್ರದಿಂದ ಏನಾಗುವುದಿಲ್ಲ, ಈ ಪಿತ್ರದಿಂದ ಏನಾಗುವುದಿಲ್ಲ ಲೋಕಕ್ಕೆ ಗೊತ್ತು. ಧ್ಯಾನ ಕೂತಾಗ ಮನುಷ್ಯ ವಿಚಾರಕ್ಕಾಗ್ಲಿ ಧ್ಯಾನಕ್ಕಾಗ್ಲಿ ಕೂತಾಗ ಈ ವಿಕ್ಷೇಪ ಬರೋದೇ ಯೋಚನೆಯಿಂದ. ಅದಿದ್ರೆ ಏನೋ ಒಂದು ಮಾಡ್ಬೇಕೋ ಏನೋ ಒಂದು ಆಗ್ಬೇಕೋ ಅಂತ ಇದ್ರೆ ಬಂದ್ಬಿಡುತ್ತೆ. ಆದ್ರಿಂದ ಸರ್ವೈಷಣ ಸನ್ಯಾಸ ಏವ ಕರ್ತವ್ಯ, ಎಲ್ಲ ಯೋಚನೆಗಳನ್ನ ಮೂರನ್ನು ಕೂಡ ಬಿಡಲೇಬೇಕು. ಸಾಧ್ಯ ಸಾಧನ ಏಷಣ ಉಭೇಖ್ಯತೆ ಏಷಣಿ ಏವ ಭವತ ಕರ್ಮ ಸಹಭಾವಿತ್ವ ವಿರೋಧಾಚ ಬ್ರಹ್ಮ ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನಸ್ಯ ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನವು ಕರ್ಮದ ಜೊತೆಯಲ್ಲಿರೋದು ವಿರೋಧ ಅಂದ್ರು. ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನದಲ್ಲಿ ಕರ್ತೃತ್ವ ಜ್ಞಾತೃತ್ವ ಭೋಕ್ತೃತ್ವ ಮೂರು ಹೋಗ್ಬಿಡುತ್ತೆ. ಬ್ರಹ್ಮ ಸ್ವರೂಪ ಇದೆಯಲ್ಲ ಅದು ಆಕಾಶದಾಗೆ ಕ್ರಿಯೆ ಇಲ್ಲದೆ ಇರೋದು. ಕ್ರಿಯೆ ಇಲ್ಲದೆ ಆದ್ಮೇಲೆ ತಿಳ್ಕೊಳ್ಳೋನು ಅಲ್ಲ, ಮಾಡುವವನು ಅಲ್ಲ, ಅನುಭವಿಸೋನು ಅಲ್ಲ. ಆ ಮೂರು ಇದ್ರೇನೆ ಕರ್ಮ ಬರೋದು, ಮಾಡೋನು ತಿಳ್ಕೊಳ್ಳೋನು ಅನುಭವಿಸೋನು. ಆ ಮೂರು ತೆಗೆದುಹಾಕತ್ತೆ ಬ್ರಹ್ಮಜ್ಞಾನ. ಆದ್ರಿಂದ ಪ್ರತ್ಯಗಾತ್ಮವು ಬ್ರಹ್ಮ ಅಂತ ಅರಿತವನು ಕರ್ಮಜ್ಞಾನವನ್ನ ಕರ್ಮದ ಜೊತೆಯಲ್ಲಿ ಇರೋಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ಬೇರೆಯವ್ರ ದೃಷ್ಟಿಯಿಂದ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದು ಪರಾಧ್ಯಾರೋಪಿತ ಕರ್ತೃತ್ವ ಅಂತಲೋ ಅಥವಾ ಕರ್ಮಾಭಾಸ ಅಂತಲೋ ಏನಾದ್ರು ಹೇಳಬೇಕು. ಈಗ ಇನ್ನೊಬ್ರು ಅವನು ಮಾಡ್ತಾನೆ ಅಂತ ಹೇಳೋದು ಬೇರೆ, ತನಗೆ ನಾನು ಮಾಡೋವನಾಗಿದ್ದೀನಿ ಅಂತ ತಿಳ್ಕೊಳ್ಳೋದು ಬೇರೆ ಅಲ್ವಾ. ಇದು ನಿದ್ದೆಗಣ್ಣಲ್ಲಿ ಹೀಗಂದ್ಬಿಟ್ಟ, ಏ ನೀವು ಹೊಡೆದೆಯಿಂದ ಅವನು ಏನೋ ನಿದ್ದೆಗಳಲ್ಲಿ ಹೀಗಂದ ಏನೋ ಬಿತ್ತು. ಅದು ನಿಜವಾಗಿ ಅವನಲ್ಲಿ ಕರ್ತೃತ್ವ ಬುದ್ಧಿ ಇಲ್ಲ, ಆದರೂ ಕೂಡ ಕ್ರಿಯೆ ನಡೆದಿದೆ, ಅವನು ಮಾಡ್ದ ಅಂತ ಬೇರೆಯವ್ರು ಹೇಳ್ತಾರೆ. ಆಮೇಲೂ ಅವನು ನಾನು ಮಾಡಿದೆ ಅಂತ ಬಂದರೂ ಅದು ತಪ್ಪೆ.
ಅಲ್ಲಿಗೆ ಅದು ಎದ್ದ ಮೇಲೆ ಮಾಡಿದ್ರು ಅಲ್ಲೂ ದೋಷವೇ ಅದು. ಆದರೆ ಸದ್ಯಕ್ಕೆ ಅವನು ಮಾಡಿರುವವನಲ್ಲ ಅಷ್ಟೆ. ಅಂದರೆ ಮನುಷ್ಯನಿಗೆ ಎಲ್ಲಿ ಕರ್ತೃತ್ವ ಬುದ್ಧಿ ಜ್ಞಾತೃತ್ವ ಬುದ್ಧಿ ಇಲ್ಲವೋ ಅಲ್ಲಿ ಕ್ರಿಯೆ ಅನ್ನೋದು ಹೊಂದೋದಿಲ್ಲ. ಹೇಗೆ ಹೊಂದತ್ತೆ? ಇದು ಏನಾಗಿದೆ, ತಾನು ದೇಹೇಂದ್ರಿಯಗಳನ್ನು ನೋಡ್ತಾ ಇದ್ದಾನೆ, ಅದರಲ್ಲಿ ಕ್ರಿಯೆಗಳು ನಡೀತಾ ಇದೆ, ಸೇರ್ಕೊಂಡ್ಬಿಟ್ಟ. ಏನಾಗಿ ಆ ದೇಹೇಂದ್ರಿಯಗಳ ಕ್ರಿಯೆಗಳಲ್ಲಿ ತಾನೇ ಸೇರ್ಕೊಂಡು ನಾನೇ ಮಾಡ್ತೀನಿ ಇಂದ. ಆದ್ದರಿಂದ ಕರ್ತೃತ್ವ ಭೋಕ್ತೃತ್ವ ಬಂದ್ಬಿಡ್ತು. ನಹಿ ಉಪಾತ್ತ ಕಾರಕ ಫಲಭೇದ ವಿಜ್ಞಾನೇನ ಕರ್ಮಣಾ ಪ್ರತ್ಯಸ್ತಮಿತ ಸರ್ವಭೇದ ದರ್ಶನಸ್ಯ ಪ್ರತ್ಯಗಾತ್ಮ ಬ್ರಹ್ಮ ವಿಷಯಸ್ಯ ಸಹಭಾವಿತ್ವಂ ಉಪಪದ್ಯತೆ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಮನುಷ್ಯನಿಗೆ ಕ್ರಿಯೆ ಮಾಡಬೇಕಾದ್ರೆ ಕಾರಕ ಬೇಕು. ಉಪಾತ್ತ ಅಂದ್ರೆ ಗೃಹೀತ ಅಂತ ಅರ್ಥ, ಸ್ವೀಕೃತ. ಉಪಾತ್ತ ಧಾತು ಯಾವುದು? ಉಪಾತ್ತ ಧಾತು ಯಾವ್ದ? ಎಲ್ಲಿ ನೋಡ್ತೀಯ? ಕಷ್ಟ ಕಣ. ದತ್ತೆ, ಉಪಾದತ್ತೆ. ಉಪಾದತ್ತೆ ಏನಾಗತ್ತೆ? ಆದತ್ತೆ ಆತ್ತ ಆಗತ್ತೆ. ಹಾ, ಉಪಾತ್ತ ಆದತ್ತ ನಿನ್ನ ತಗೊಳ್ತಾನೆ. ಉಪಾತ್ತ ನೀನ್ ದಿವಸ ಹೇಳೋದು ಮಮ ಉಪಾತ್ತ. ಮಮ ಉಪಾತ್ತ ಅಂತ ಹೇಳೋದು ನನ್ನ ದಿವಸ. ಅದು ಯಾವ ಎಷ್ಟೋ ಜನ ಕೇಳಿದ್ರು ಮಯ ಉಪಾತ್ತ ಹೇಳಬೇಕು, ಮಮ ಉಪಾತ್ತ ತಪ್ಪು ಹೇಳ್ಕೊಟ್ಟಿದ್ದಾರೆ ಅಂತ. ನಾ ಹೇಳಿದೆ ಅವ್ರಿಗೆ ಸಂಸ್ಕೃತ ಬರಲ್ಲ ಅಂತ. ಅಲ್ಲಿ ಮಮ ಅನ್ನೋದು ಉಪಾತ್ತಕ್ಕೆ ಅನ್ವಯ ಅಲ್ಲ. ಸಮಸ್ತ ಪದದಲ್ಲಿ ಒಂದು ಪದಕ್ಕೆ ಅನ್ವಯ ಆಗತ್ತೆ, ಎರಡು ಪದಕ್ಕೆ ಅನ್ವಯ ಆಗಲ್ಲ. ಮಮ ಉಪಾತ್ತ ಸಕಲ ದುರಿತಕ್ಕೆ ಅನ್ವಯ. ಮಮ ಸಕಲ ದುರಿತ ತಾರೋದ್ರಂಗಲ್ಲಿ ಆಕ್ಷೇಪಣ. ಮಯ ಉಪಾತ್ತ ಅಂತ ಸೊನ್ನೋ, ಮಮ ಉಪಾತ್ತ ಅಂತ ಸೊನ್ನಿಟ್ರಾನ ಕರ್ತದಿ ತೃತೀಯ ಅಂಡಣ್ಣ. ನಿಂಗೆ ಸಂಸ್ಕೃತ ಹಳಗ ಕೂತಾಡ. ಮಮ ಅನ್ನೋದು ಸಕಲ ದುರಿತಕ್ಕೆ ಅನ್ವಯ, ಮಮ ಉಪಾತ್ತ ಏಕನ್ವಯ ಅಣ್ಣ. ಉಂಡೆ ಹಂಗ ಅವ್ರು ಚೂ ಇದ್ದದ್ದನ್ನೇನು ತಿರುಗಿಸ್ಬೇಕು ಅಂತ. ಉಪಾತ್ತ ಕಾರಕ ಫಲಭೇದ ವಿಜ್ಞಾನೇನ ಕರ್ಮಣ. ಕಾರಕ ಅಂದ್ರೆ ಕ್ರಿಯಾ ಸಾಧನಗಳು. ತಾನೇ ಕೂಡ ಹಾಕೋತಾನೆ. ಏನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ, ಗಣಪತಿ ಪೂಜೆ ಮಾಡ್ಬೇಕು ಅಂದ್ರೆ ಮಾಡಿದ್ಯಲ್ಲ, ಅಷ್ಟು ಸಾಧನಗಳನ್ನು ತಂದು ಹೂವು ಇದು ಎಲ್ಲ ಅದು ಕಾರಕಗಳು. ಕಾರಕಗಳು ಅಂದ್ರೆ ಕ್ರಿಯೆಗೆ ಸಾಧನವಾದ ವಸ್ತುಗಳಿಗೆ ಹೆಸರೇನು? ಹ್ಮ್, ನಾವ್ ಕೇಳ್ತೀವಲ್ಲ ಇದು ಯಾತಕ್ ಬರುತ್ತೆ ಅಂತ. ನಿಂಗ್ ಇದು ದೂರವೇ ನೋಡಿದ್ರೆ ಯಾತಕ್ ಬರುತ್ತೆ? ಪೂಜೆಗೆ ಅಂದ್ರೆ ಪೂಜೆ ದೂರವೇ ಹುಟ್ಟಿರೋದು ಇವು ಕಿತ್ಕೊಂಡು ನಾನು ಪೂಜೆ ಮಾಡ್ಲಿ ಅಂತ. ಯಾರ ದೃಷ್ಟಿಯಿಂದ ಅದು? ನಿಮ್ಮ ದೃಷ್ಟಿಯಿಂದ. ಪೂಜೆ ಕ್ರಿಯೆಗೆ ದೂರ್ವೇ ನಿಮ್ದು ಏನಾಯ್ತು? ಯಾವ ಕಾರಕ ಆಯ್ತು? ಕಾರಣ ಕಾರಕ ಆಯ್ತು. ಹೀಗೆ ಎಲ್ಲ ವಸ್ತುಗಳು ಕ್ರಿಯೆಗೆ ಬಳಸುವಾಗ ಅದಕ್ಕೆ ಹೆಸರೇನ? ಕಾರಕ. ನಾವು ತಗೊಂಡಂತಹ ಕಾರಕ, ಆ ಕಾರಕದಿಂದ ಕ್ರಿಯೆ ನಡೆಯುತ್ತೆ. ಕ್ರಿಯೆ ನಡೆದ್ಮೇಲೆ ಫಲ ತಾನಾಗಿ ಆಗತ್ತಲ್ಲ, ಆ ಫಲ ಕ್ರಿಯೆ ಕಾರಕ ಫಲ ಇದೇ ಭೇದ. ಪ್ರಪಂಚದಲ್ಲಿ ಯಾವುದೇ ಒಂದು ಕೆಲಸ ಮಾಡ ವೇದ ಜ್ಞಾನ ಇದೆಯಲ್ಲ, ಇದು ಕರ್ಮದ ಮೂಲ. ಒಂದು ಕೆಲಸ ಆಗ್ಬೇಕು ಅಂದ್ರೆ ಕಾರಕ ತಗೋಬೇಕು, ಅದನ್ನ ಯಾರ ಅತಿಗೆನಾ ಅಷ್ಟೆ. ಆ ಕರ್ಮಕ್ಕೂ ಎಲ್ಲಾ ಭೇದ ದರ್ಶನವೂ ಬರೀ ತೋರಿಕೆ. ಟಿವಿ ನೋಡ್ತಾ ಇಲ್ಲಿ ನೋಡ್ತಾ ಇರುವಂತ ವಸ್ತುಗಳ ಹಾಗೆ ಬರೀ ತೋರಿಕೆ ಅಂದ್ರೆ ಅದನ್ನ ತಗೊಂಡು ಏನ್ ಮಾಡಕ್ ಬರುತ್ತೆ? ಆತ್ಮಜ್ಞಾನಿಗೆ ಪ್ರಪಂಚದ ವಸ್ತುಗಳೆಲ್ಲ ಆತ್ಮನ ತೋರಿಕೆ. ಆತ್ಮದ ಹಾಕ್ ತೋರ್ತಾ ಇರೋ ತೋರಿಕೆ ವಸ್ತುಗಳನ್ನ ಅವನ ಹ್ಯಾಂಗ ಮಾಡ್ತಾನೆ ಅಂತ. ಪ್ರತ್ಯೇಕಾತ್ಮ ಬ್ರಹ್ಮ ವಿಷಯಸ್ಯ, ತನ್ನ ಸ್ವರೂಪವನ್ನ ಬ್ರಹ್ಮ ಅಂತ ತಿಳ್ಕೊಂಡವರಿಗೆ ಪ್ರಪಂಚವೆಲ್ಲ ಆ ಪರಮಾತ್ಮನ ತೋರಿಕೆಯಾಗಿ ಆ ಕರ್ಮ ಈ ಜ್ಞಾನ ಜೊತೆಯಲ್ಲಿ ಇರೋದಿಲ್ಲ, ಒಂದಕ್ಕೊಂದು ವಿರೋಧ. ಒಬ್ಬತ್ತೆ ವಸ್ತು ಪ್ರಾಧಾನ್ಯ ಸತಿ ಅಪುರುಷ ತಂತ್ರತ್ವ ಬ್ರಹ್ಮ ವಿಜ್ಞಾನಸ್ಯ. ನಮ್ಮ ವೇದದಲ್ಲಿ ಮೊಟ್ಟ ಮೊದಲು ಹೇಳಿದ್ದಾರೆ ವಸ್ತು ಪುರುಷ ತಂತ್ರ, ವಸ್ತು ತಂತ್ರ ಅಂತ. ಪುರುಷ ತಂತ್ರ ಅಂದ್ರೇನು? ಪುರುಷನ ಇಚ್ಛೆಗೆ ತಕ್ಕಾಗಿ ನಡೆಯೋದಲ್ಲ ಪುರುಷ ತಂತ್ರ. ವಸ್ತು ತಂತ್ರ ಅಂದ್ರೆ ಇದ್ದ ತಕ್ಕಾಗಿ ನೀವು ನೋಡ್ಬೋದು ವಸ್ತು ತಂತ್ರ. ಇರೋದನ್ನ ನೋಡ್ಬೇಕು, ಅಲ್ಲಿ ಇರೋದನ್ನ ನೋಡಿದ್ರೆ ವಸ್ತು ತಂತ್ರ. ನಮ್ಮ ಭಾವನೆಯನ್ನೋ ನಮ್ಮ ಕಲ್ಪನೆಯನ್ನೋ ನಮ್ಮ ಪ್ರಯೋಜನವನ್ನು ನೋಡಿದ್ರೆ ಅದು ಪುರುಷ ತಂತ್ರ ಅಲ್ವನಾ. ಈಗ ದೂರವೇ ಇದಕ್ ಬರುತ್ತೆ ಅಂತಂದ್ರೆ ಯಾವ ತಂತ್ರ ಅದು? ಎಲ್ಲಾ ಕಾರಕ ಬುದ್ಧಿಯು ಯಾರ ತಂತ್ರ?
ವಸ್ತುವಿನಲ್ಲಿ ವಸ್ತುತಂತ್ರ ಏನ ವಸ್ತು ಇದೆ, ಅದರ ಸ್ವರೂಪ ಇದೆ, ಅದನ್ನ ಯಾಕೆ ನೀನ್ಯಾಕೆ ಕಿತ್ಬೇಕಾ? ನಿನಗೋಸ್ಕರ ಬೆಳೆದಿರುತ್ತ ಆ ಮರನೆಲ್ಲ ಕೊಯ್ದು ಮನೆಯಲ್ಲಿ ಹಲಗೆ ಮಾಡ್ಲಿ ಅಂತ ಬಂದಿರುತ್ತ. ಏನ್ ಪ್ರಯೋಜನ? ಏನ್ ನಿನ್ ಪ್ರಯೋಜನಕ್ಕೆ ಬೆಳೆದಿದ್ದೀರ? ಓ ಅಷ್ಟೇ, ಬೆರಳ ಬೆರಳ ಬೆರಳೆಲ್ಲ ಮುರಿದು ಮುರಿದು ಪೂಜೆ ಮಾಡ್ರ ಆಯ್ತು ಕೊಡೋ. ಇಲ್ಲಿ ಇದನ್ನೆಲ್ಲ ಕಿತ್ ಕಿತ್ ಪೂಜೆ ಮಾಡ. ಹಾಲಾಂಡ್ರ ಪ್ರಶ್ನೆ ಬಾರ ಹಿಂಸೆಗಳಿರಣ ಒಂದು ಹಾಲಾಂಡ್ರೆ ಹಿಂಸೆ ಹಿಂಸೆ ಅಂದ್ರೆ ಅನಿವಾರ್ಯ ಪ್ರಾಧಾನ್ಯ ಸತಿ ಅಪುರುಷ ತಂತ್ರತ್ವಾತ್ ಬ್ರಹ್ಮ ವಿಜ್ಞಾನಸ್ಯ. ಬ್ರಹ್ಮಜ್ಞಾನ ಅನ್ನೋದು ವಸ್ತು ಪ್ರಾಧಾನ್ಯ ಅಂದ್ರೆ ವಸ್ತು ತಂತ್ರ. ಇರೋದು ಪರಮಾತ್ಮ, ನೀ ಏನಾದ್ರೂ ನೋಡೋ. ಇದು ಪುರುಷ ತಂತ್ರ. ಕ್ರಿಯಾಕಾರಕ ಫಲ ಅನ್ನೋದೇನೋ ಪುರುಷ ತಂತ್ರ ಅಂದ್ರೆ ಪುರುಷನ ಕಲ್ಪನೆ, ಪುರುಷನ ಕಾಮ, ಪುರುಷನ ಪ್ರಯೋಜನ. ಇದು ಚಾಪೆ, ಹುಲ್ಲು ಚಾಪೆ ಮಾಡಿದ್ದು ಯಾರಿಂದ? ಪುರುಷನ ಕಲ್ಪನೆ, ಕಾಮ, ಪ್ರಯೋಜನ ಮೂರು ಇದೆ ಇದರಲ್ಲಿ. ಆ ಹುಲ್ಲನ್ನು ಹೀಗೆ ಜೋಡಿಸ್ಬೇಕೋ, ಹೀಗೆ ಕಟ್ಟಬೇಕೋ, ಅದರಿಂದ ಹೀಗೆ ಕೂತ್ಕೊಳ್ಳೋಕೆ ಬರುತ್ತೆ. ಇದೆಲ್ಲ ಹುಲ್ಲನ್ನು ಬೆಳೆಯುವಾಗ ಪಾಪ ಇವರಿಗೆಲ್ಲ ನಾನು ಚಾಪೆ ಆಗಲಿ ನಾನು ಹಾಸಿಗೆ ಆಗಲಿ ಬೆಳೆದಿರುತ್ತ ಏನೂ ಇಲ್ಲ. ಆ ವಿಷಯ ಬೇರೆ. ನಾನು ಹೇಳ್ತಾ ಇರೋದು ಪುರುಷನ ಬುದ್ಧಿಯಲ್ಲಿದೆ ಅಂತ. ಪ್ರಯೋಜನ, ಕಲ್ಪನೆ ಎಲ್ಲ ಪುರುಷನ ಬುದ್ಧಿಯಲ್ಲಿದೆಯೇ ಹೊರತು ವಸ್ತುವಿನಲ್ಲಿಲ್ಲ. ವೇದಾಂತ ಶಾಸ್ತ್ರ ಇರೋದನ್ನು ತಿಳಿಸೋಕೆ ಹೊರಟಿರೋದು. ನಿನಗೆ ಬೇಕಾದ್ದೆಲ್ಲ ಹೇಳ್ಬೇಕಲ್ಲ, ನಿನ್ ಪ್ರಯೋಜನ ಏನು ತುಂಬಿಕೊಳ್ಳೋಕಲ್ಲ ಬಂದಿದ್ದು. ಇದ್ದಂತ ಹೇಳ್ಕೊಂಡ್ರೆ ಸಾಕು, ನಿನ್ ಎಲ್ಲ ಪ್ರಯೋಜನವೂ ಆಗತ್ತೆ. ಅದನ್ನ ವಸ್ತುತಂತ್ರವಾದ ಜ್ಞಾನವೇ ಹೊರತು ಪುರುಷತಂತ್ರವಾದ ಜ್ಞಾನವಲ್ಲ. ಇಡೀ ವೇದವೆಲ್ಲ ಹಾಗೆ ಆದ್ರೆ ಓಯ್ಯೋ ಇವ್ರಿಗೆ ಆಗಲ್ಲ ಅಂತೇಳಿ ಓಹೋ ಆಯ್ತು ಮಾಡು, ಹೋಮ ಮಾಡು, ಅಭಿಷೇಕ ಮಾಡು ಅಂತ ಹೇಳಿದ್ದಷ್ಟೇ ಹೊರತು ಅದೆಲ್ಲ ಹೋಗ್ಕೊಳ್ಳಿ ಅಂತ ಹೇಳಿದ್ದು. ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲದೇ ಇದ್ದವರಿಗೆ, ಯಾರಿಗೆ ಪರಮಾರ್ಥದಲ್ಲೇ ಪ್ರೇಮ ಇಡೋಕ್ ಬರಲ್ವೋ, ಯಾರು ಕಲ್ಪನೆಯಲ್ಲೇ ಮುಳುಗಿದಾರೋ, ಆ ಕಲ್ಪನೆ ಮಾಡೋಕ್ಕಿಂತ ಈ ತರ ಕಲ್ಪನೆ ಮಾಡೋದು ಶಾಸ್ತ್ರ ಹೇಳ್ಕೊಟ್ಟಿದ್ದು ಅಷ್ಟೇ. ವಸ್ತು ಪ್ರಾಧಾನ್ಯ ಸತಿ ಅಪುರುಷ ತಂತ್ರತ್ವ ಬ್ರಹ್ಮಜ್ಞಾನಸ್ಯ. ಆಹಾಹಾ, ಏನು ಚೆನ್ನಾಗಿದೆ ಭಾಷ್ಯ. ತಸ್ಮಾತ್ ದೃಷ್ಟಾದೃಷ್ಟೇಭ್ಯ ಬಾಹ್ಯ ಸಾಧನ ಸಾಧೇಭ್ಯ ಸಾಧ್ಯೇಭ್ಯ ವಿರಕ್ತಸ್ಯ ಪ್ರತ್ಯಗಾತ್ಮ ವಿಷಯ ಬ್ರಹ್ಮ ಜಿಜ್ಞಾಸಾ ಇಯಂ ಕೇನೇಶಿತಂ ಇತ್ಯಾದಿ ಶ್ರುತ್ಯಾ ಪ್ರದರ್ಶ್ಯತೆ. ಇಷ್ಟು ವಿಚಾರ ಹೇಳಿದೀವಿ ನಾವು. ಜ್ಞಾನ ಕರ್ಮ ಸಮುಚ್ಚಯ ಆಗೋದಿಲ್ಲ. ಜ್ಞಾನವಿದ್ದವನಿಗೆ ಕರ್ಮ ಕ್ರಿಯಾಕಾರಕ ಫಲಗಳ ಬುದ್ಧಿ ಬರೋಲ್ಲ. ಕ್ರಿಯಾಕಾರಕ ಫಲ ಬುದ್ಧಿ ಇದ್ದವನಿಗೆ ಜ್ಞಾನ ಗೊತ್ತಾಗಲ್ಲ, ಅದರಲ್ಲೇ ಮುಳುಗಿರ್ತಾನೆ. ಅವನಿಗೆ ವಸ್ತುತಂತ್ರ ಜ್ಞಾನ ಬರೋದೇ ಇಲ್ಲ. ಆದ್ರಿಂದ ಯಾರು ದೃಷ್ಟ ಅದೃಷ್ಟ ಕಂಡಿದ್ದು ಕೇಳಿದ್ದು ಅಂತ ಅಷ್ಟೇ ಸಾಕು. ಅದೃಷ್ಟ ಅಂದ್ರೆ ಕೇಳಿದ್ದನ್ನ ಯಾರು ಕಂಡಿರೋದಲ್ಲ. ಮನುಷ್ಯನಿಗೆ ಕಿವಿಯಿಂದ ಕುತೂಹಲ ಹುಟ್ಟಿಸ್ತಾರೆ. ಕಾಣೋದಿಂದ ಎಷ್ಟು ಆಗತ್ತೆ ಅನರ್ಥ, ಕಾಣೋದು ಕಡಿಮೆ, ಕೇಳೋ ಜಾಸ್ತಿ. ಅಲ್ಲ ಆಗಿದೆ, ಇಲ್ಲಿ ಹೀಗಿದೆ, ಅಲ್ಲ ಅಯ್ಯೋ ಆ ದೇವಲೋಕ ಹೇಗಿದೆ ಗೊತ್ತಾ, ಆ ಇಲ್ಲೋಕ ಹೇಗಿದೆ, ಆ ಜಾಗ ಹೀಗೆ. ಮನುಷ್ಯನಿಗೆ ಕಾಮವನ್ನು ಹುಟ್ಟಿಸೋದ್ರಲ್ಲಿ, ಕುತೂಹಲವನ್ನು ಬರೆಸೋದ್ರಲ್ಲಿ ಅದೃಷ್ಟವಾದಂಥ ವಿಷಯದಲ್ಲಿ ಶಬ್ದ ಶ್ರುತಿ ಹೀಗೆ ದೃಷ್ಟಾದೃಷ್ಟ ವಿಷಯವಾದಂಥದ್ದು. ಅಲ್ಲ ದೃಷ್ಟ ಅನ್ನೋದು ಕಣ್ಣಿಗೆ ಕಾಣ್ತಾ ಇರೋದು, ಇಂದ್ರಿಯಗಳಿಗೆ ಅನುಭವಿಸತಕ್ಕಂತ. ಅಲ್ಲ ಇನ್ನೂ ಅದೃಷ್ಟ ಹೇಳಿದ್ನಲ್ಲ, ಇನ್ನೂ ಅದೃಷ್ಟ ಕಾಮ, ಇನ್ನೂ ದೃಷ್ಟ ಕಾಮ. ಇದು ಏನೋ ಇಲ್ಲ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಇದೆಯಲ್ಲ, ಇದು ಅಡ್ವರ್ಟೈಸ್ಮೆಂಟು ಮನುಷ್ಯನಿಗೆ ಪ್ರೇರಣೆ ಮಾಡುತ್ತೆ. ಹತ್ತು ಸಲ ಹೇಳಿದ್ರು ಹೌದು ಹೌದು ಹೌದು. ಹೀಗೆ ದೃಷ್ಟ ಅನ್ನೋದು ಕಂಡದ್ದಲ್ಲ. ವಸ್ತು ಮುಖ್ಯ ನೋಡ್ಬೇಕು, ಕಲ್ಪನೆಗಳು ಹುಟ್ಟೋದು, ಕುತೂಹಲ ಹುಟ್ಟೋದು ಎರಡರಲ್ಲೂ ಸಮಾನ. ಅದು ಅದೃಷ್ಟದಲ್ಲಿ ಜ್ವರ ಆಗಲ್ಲ.
ದೃಷ್ಟಾ ಪ್ರಪಂಚದಲ್ಲೂ ದೃಷ್ಟಾದೃಷ್ಟ ಇದೆ ಅಂತ ಹೇಳ್ತಾ ಇದ್ದೀನಿ. ದೃಷ್ಟಾದೃಷ್ಟ ಸ್ವರ್ಗ ಅಲ್ಲ, ದೃಷ್ಟ ಪ್ರಬಲ ಅಂತ, ದೃಷ್ಟ ಪ್ರಬಲ ಅದೃಷ್ಟ ಪ್ರಬಲ ದುರ್ಬಲ ಪ್ರಶ್ನೆ ಅಲ್ಲ. ಮನುಷ್ಯನಿಗೆ ಕಾಣುವ ವಿಷಯದಲ್ಲಿ ಕುತೂಹಲ ಕಾಮ ಇದೆಲ್ಲ ಬರುತ್ತೆ, ಪ್ರಯೋಜನ ಇದೆಲ್ಲ ಬರುತ್ತೆ, ಅದಕ್ಕೆ ಕ್ರಿಯಾಕಾರಕ ಸಾಧನ ಬಳಸ್ತಾನೆ. ಕೇಳಿರ್ತಾನಲ್ಲ ಅದು ಅದನ್ನು ಹೋಗ್ತಾನೆ. ಎಷ್ಟೋ ನಾನು ಮಾಡಿರಲ್ಲ, ಕೇಳಿದ್ದೀನಿ, ಅದನ್ನು ಮಾಡಬೇಕು ಅನ್ಸುತ್ತೆ. ಹೀಗೆ ದೃಷ್ಟಾದೃಷ್ಟ ವಿಷಯವಾದ ಸಾಧನ ಸಾಧ್ಯ, ಇದು ಇದಕ್ಕೆ ಬರುತ್ತೆ, ಇದು ಇದಕ್ಕೆ ಬರುತ್ತೆ ಅಂತ ಅದು ನೋಡಿದ ಕೂಡಲೇ ಇದಕ್ಕೆ ಉಪಯೋಗ ಆಗುತ್ತೆ, ಇದಕ್ಕೆ ಉಪಯೋಗ ಆಗುತ್ತೆ ಅಂತ ಬರ್ತಾರೆ. ಇದು ಸಾಧನ, ಇದು ಸಾಧ್ಯ, ಎಲ್ಲ ವಸ್ತುವನ್ನು ಸಾಧನವಾಗಾಧ್ಯವಾಗಿ ನೋಡೋದು. ಸಗಣಿ ಬಿದ್ದರೂ ಸಗಣಿನೂ ಎದಕ್ಕಾಗೂ ಬರುತ್ತೆ ಅಂತಾನೆ. ಯಾವ ವಸ್ತುನು ಸುಮ್ಮನೆ ನೋಡೋದೇ ಇಲ್ಲ. ಯಾರೋ ಅಂಗಡಿ ಹೋಗಿ ಯಾತಕ್ಕೆ ಇಟ್ಕೊಂಡಿದ್ದಾರೆ ಅಂತೀವಿ ನಾವು, ಯಾತಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಅದು ಯಾವ ಸಾಧ್ಯಕ್ಕೆ ಸಾಧನವಾಗಿದೆ ಅಂತ ಪ್ರಶ್ನೆ. ಪ್ರತಿಯೊಂದು ಪದಾರ್ಥದ ಬಗ್ಗೆಯೋ ಮನುಷ್ಯನೋ ಇದರ ಪ್ರಯೋಜನ ಅಂತ ಕೇಳುವಾಗ ಸಾಧನ ಸಾಧ್ಯಗಳನ್ನು ಇಟ್ಕೊಂಡಿದ್ದಾನೆ. ಈ ಎರಡರಿಂದಲೂ ವಿರಕ್ತನಾಗಬೇಕು ಅಂದರೆ ಇದೆರಡನ್ನೂ ಇಷ್ಟಪಡಬಾರದು. ಆವಾಗ ಪ್ರತ್ಯೇಕಾತ್ಮ ವಿಷಯ ತನ್ನ ಸ್ವರೂಪವಾದ ಪರಮಾತ್ಮನ ವಿಷಯದಲ್ಲಿ ಪ್ರೀತಿ ಹುಟ್ಟುತ್ತೆ. ಇಲ್ಲಿ ಪ್ರೀತಿ ಇರೋದನ್ನು ತೆಗಿಬೇಕು. ಪ್ರೀತಿ ಎರಡು ಕಡೆ ಒಟ್ಟಿಗೆ ಇರೋದೇ ಇಲ್ಲ, ಸಾಧ್ಯವೇ ಇಲ್ಲ. ಒಂದು ಕಡೆ ಪ್ರೇಮ ಮುಳುಗದ ಅಂದರೆ ಇನ್ನೊಂದು ಕಡೆ ಇಲ್ಲ ಅಂತ ಅರ್ಥ. ಈ ರಹಸ್ಯವನ್ನು ನನಗೆ ಹೇಳೋದಾದ್ರೆ ಹೆಂಗಸರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಅವರು ಇನ್ನೊಬ್ಬರನ್ನು ಪ್ರೀತಿಸೋಕೆ ಯಾಕೆ ಕೊಡಲ್ಲ ಅಂದರೆ ನಮ್ಮನ್ನು ಮರಿತಾರೆ ಗೊತ್ತ ಅವರಿಗೆ. ಒಂದೊಂದು ಪ್ರೀತಿಸಿದ್ರೆ ಇನ್ನೊಂದೊಂದು ಬಿಟ್ಟುಬಿಡ್ತಾನೆ. ಈಗ ಮಗುವಿಗೆ ಒಂದು ಕೊಟ್ಟರೆ ಮುಂಚೆ ಇದ್ದದನ್ನು ಬಿಟ್ಟುಬಿಡ್ತಾನೆ. ಹಾಗೆ ಪ್ರಪಂಚದಲ್ಲಿ ಈ ಪ್ರಪಂಚ ಪ್ರಾಪಂಚಿಕ ಪ್ರೀತಿ ಇದ್ದರೆ ಪರಮಾತ್ಮನ ಕಡೆ ಹೋಗಲ್ಲ. ಪರಮಾತ್ಮನ ಪೂರ್ತಿ ಪ್ರೇಮ ಹೊಡೆದ್ರೆ ಬಿಟ್ಟು ಬಿಡ್ತಾನೆ. ಹೇಳಿದಾರೆ ನಮಗೆ ಒಬ್ರು ಇದಾರೆ ಸಾರ್ಸೋರು ಅಂತ, ದಾಡ್ಸೋರು ಈ ಕಡೆ ದಾಡ್ಸೋರು ಇದಾರೆ ಅವರು. ಗುರುಗಳು ಶಾಸ್ತ್ರ ಮಹಾತ್ಮರು ಭಕ್ತರು ಹೋಗ್ಬೇಕು ಅವ್ರ ಜೊತೆಗೆ, ಏನು ಮಾಡೋಕ್ಕಾಗಲ್ಲ, ಬಿಟ್ಟಕ್ಕೂ ಆಗಲ್ಲ, ಕಂಡದ್ದು ಗೊತ್ತಾಗಲ್ಲ. ಗುರು ಅಲ್ಲ ಮುಂಚೆ ಬಿಡಬೇಕು ಅನ್ನೋದು ಸಿದ್ಧ ಅದು. ಅಲ್ಲಪ್ಪ ಮುಂಚೆ ಮುಳುಗಿರೋ ಜಾಗ ಬಿಡಬೇಕು ಅನ್ನೋದು ಸಿದ್ಧ. ಬಿಡೋಕ್ಕೂ ಒಂಥರ ಡೆಸ್ಪರೇಟ್ ಆಗಿ ಬಿಡೋದು, ಏಳು ತಿಂದು ಬಿಡೋದು, ಅದು ಅಷ್ಟು ಚೆನ್ನಾಗಿರಲ್ಲ, ಒಳ್ಳೇದಲ್ಲ. ತಾನಾಗೆ ಬೇಡಂಗೆ ಬಿಡಬೇಕು. ಪ್ರತಿಪಕ್ಷ ಭಾವನೆ ಮಾಡಿ ಮುಂಚೆ ಬಿಡಬೇಕು. ಪ್ರತಿಪಕ್ಷ ಪ್ರತಿಪಕ್ಷ ಬಾಯಲ್ಲಿ ಹೇಳ್ತಾನ, ಕೈಯಲ್ಲಿ ಮಾಡಲ್ಲ ಅಲ್ಲೇ. ಹೆಂಗ್ ಮಾಡಿದ್ರೆ ಕೂರಬೇಕು ಮನಸ್ಸು ಆತರ ಕಡೆ ಇತ್ತ ಕಡೆ ಹೋಗುದಿಲ್ಲ. ಏ ಸುಲಭ ಅಂದ್ರ ಹೆಂಗೇನ ಅದು ಅದು ಉದಾಹರಣೆ. ಮನಸ್ಸು ಹೆಂಗೆ ಇದೆ ಚಂಚಲವಾಗಿದೆ ಅಂದ್ರೆ ಕರು ಅದೇ ಅವಾಗ ಇಲ್ಲಿ ಎಲ್ಲಂ ಬಳಸಲೇ ಒಂದ್ ಕರು ಊರುಗಳ ಮನೆ ದೊಡ್ಡ ಕರುನ ಯಾರೋ ಕಟ್ಟಾಕ್ಬಿಟ್ರು ಮನೇಲಿ. ಇಲ್ಲ ಇಲ್ಲ ಅವ್ರ ಮನೇದೇ ಗುರುಗಳ ಮನೆದೇ ಕರು. ಅವರು ಮನೇಲಿ ಹೋಗ ಹಸು ಬಂದಿಲ್ಲ ಅಂತಿದ್ದಾಡ್ತಾರೆ. ಒಬ್ರು ಅವ್ರ ಬಂಧುಗಳು ಒಬ್ರು ಇದ್ರು ಮನೆ ಹೋಗಿ ಬೇಡಪ್ಪ ಬಿಟ್ಬಿಡು, ಏನೋ ಹಸು ಬಂದಿದೆ ಹಿತ್ತಲಲ್ಲಿ ಮೇದಿದೆ, ಓ ಅದು ಹಾಗಾಗತ್ತೆ ಹೀಗಾಗುತ್ತೆ ಭಾರಿ ಗಲಾಟೆ ಮಾಡ್ದ. ಬೇಡ ಬಿಟ್ಕೊಡೋದು ಒಂದು ಕಾಲು ಗಂಟೆ ಹೇಳಿದ್ರು ಕೇಳಲಿಲ್ಲ. ಕೊನೆಗೆ ಇವ್ರೇನು ಬೆಳೆದ ಬಿಡಲ್ವಾ ಸರಿ ಅಲ್ಲೇ ಇದೆಯಾ ಅನ್ನು ಸ್ವಲ್ಪ ಜಗಲಿ ಹತ್ರ ಬರ ನೋಡಿ ಅಂದ್ಬಿಟ್ರಪ್ಪ ವಾರಗಳ ಚಾಂಗ್ ಬಂದ್ಬಿಟ್ಟು ಅವ್ರು ಹಿಡ್ಕೊಳಕ್ಕೆ ಆಗ್ಲಿಲ್ಲ. ಹಾಗೆ ಮನಸ್ಸು ಹೊರಗಡೆ ಶಬ್ದ ಆದ್ಕೊಂಡೆ ಏನು ಏನು ಕಣ್ಣಂತ ಪಶು ನದಿ ಪಶು ಕೇಳಿದ್ರು ಅಂಥ ಪ್ರತ್ಯೇಕಾತ್ಮ ವಿಷಯವಾದ ಪ್ರೇಮವಿದ್ದರೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಚೆನ್ನಾಗಿ ಬಂದ ಹಾಗೆ ಇದು ಮೂರು ಒಟ್ಟಿಗೆ ಅಂತ ಹೇಳ್ತಾ ಇಲ್ಲ. ಭಕ್ತಿ ಪರೇಶಾನುಭವೋ ವಿರಕ್ತಿ ರಂಜತ್ರ ಚೈಷತ್ರಿಕ ಏಕಕಾಲ ಪ್ರಪದ್ಯಮಾನಸ್ಸು ಯಥಾಷ್ಟತಸ್ಯು. ಒಟ್ಟಿನಲ್ಲಿ ಹೊರಗಡೆ ಬಿಡೋದನ್ನು ಅಭ್ಯಾಸ ಮಾಡಿ ಮಹಾತ್ಮರ ಜೊತೆ ಹೋಗ್ಬೇಕು, ಇಲ್ಲದವ್ರು ಆಗಲ್ಲ. ಬೇರೆ ದಾರಿ ಇಲ್ವೇ ಇಲ್ಲ. ನಾನೇ ಅಂತ ಅದು ಆ ಮಹಾತ್ಮರು ಸಿಗೋದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೇಕಂತ ಏನ್ ಮಾಡಕ್ಕ. ಅಲ್ಲ ನರಸೀಪುರದಲ್ಲಿ ಇದ್ದ ಗುರುಗಳ ಹತ್ರ ಎಲ್ಲರೂ ಎಲ್ರು ಬರ್ತಿರ್ಲಿಲ್ಲಪ್ಪ. ಬಂದವರು ಎಲ್ರು ಏನು ಗುರುಗಳನ್ನ ಅಷ್ಟೇ ಬಹಳ ಹಚ್ಕೊಳ್ಳಿಲ್ಲ. ಗುರುಗಳ ಹತ್ರ ಬರೋರು ಕಡಿಮೆ. ಈಗ ಪರಮಾಚಾರ್ಯ ಇದ್ರಲ್ಲ ಎಷ್ಟು ಜನ ಪರಮಾಚಾರ್ಯರೇ ಬೇಕು ಅಂತ ಯಾರು ಬಂದ್ರು? ಯಾರು ಬರ್ಲಿಲ್ಲ, ಯಾರು ಇಲ್ಲ, ಒಬ್ಬರಿಲ್ಲ. ಏನೋ ಹೊಟ್ಟೆಲ್ಲಿ ನಮಗ್ ಸಿಗ್ಲಿಲ್ಲ ಅಷ್ಟೇ, ಬೇಕು ಇರ್ಲಿಲ್ಲ.
ಈ ರೀತಿಯಾಗಿ ಯಾರಿಗೆ ಪರಮಾತ್ಮನೇ ಬೇಕು ಅಂತ ಇಷ್ಟ ಇರುತ್ತೋ ಅವರಿಗೆ ಈ ಬ್ರಹ್ಮ ಜಿಜ್ಞಾಸ ಕೇನೇಷಿತಂ ಎಂಬ ಆರಂಭವಾದ ಉಪನಿಷತ್ ವಾಕ್ಯವು ಪ್ರಾರಂಭವಾಗತ್ತೆ. ಶ್ರುತ್ಯ ಪ್ರದರ್ಶತೆ, ಶ್ರುತಿ ಗುರು ಶಿಷ್ಯ ಸಂವಾದದಲ್ಲಿ ಹೇಳಿದೆ ಅಂತ. ಅಂದ್ರೆ ಗುರು ಹತ್ರ ಹೋಗಬೇಕು. ಶಿಷ್ಯಾಚಾರ್ಯ ಪ್ರಶ್ನ ಪ್ರತಿವಚನ ರೂಪೇಣ ಕಥನಂತೋ ಸೂಕ್ಷ್ಮ ವಸ್ತು ವಿಷಯತ್ವ ಸುಖ ಪ್ರತಿಪತ್ತಿ ಕಾರಣ ಭವತಿ. ಪ್ರಪಂಚ ಬೇಡ ಅನಿಸ್ಬೇಕು, ಪರಮಾತ್ಮನೇ ಬೇಕು ಅನಿಸ್ಬೇಕು, ಇರೋ ಉಪಾಯ ಒಂದೇ. ಏನ್ ಹೇಳಿ, ಅರ್ಥ ಆಯ್ತಾ? ಯಾವ್ದು ಏನೋ ಮಾಡ್ದಾಮ ಪ್ರಪಂಚ ಬೇಡ ಪರಮಾತ್ಮನೇ ಬೇಕು ಅಂತ ಆಗ್ಬೇಕು. ಆಗೋದಕ್ಕೆ ಉಪಾಯ ಯಾವ್ದು? ಒಂದೇ ಒಂದು ಉಪಾಯ ಇರೋದು, ಬಿಟ್ಕೊಂಡು ಹೋಗೋದು. ಎಲ್ಲಾದ್ರಲ್ಲೂ ದೋಷನ್ನ ಕಂಡ್ಕೊಳ್ಳೋದು, ದೋಷ ಕಂಡ್ಕೊಂಡು ಅದರಿಂದ ಆಗಲ್ಲ. ದೋಷ ಅಂತ ಇನ್ನು ನಾನು ಹೇಳಿದ ಒಂದೇ ಒಂದು ಸಾಧನ ಇದೆ ಪ್ರಪಂಚದಲ್ಲಿ, ಸ್ವಲ್ಪ ಹಠ ಮಾಡಿ ಹೋಗ್ಬೇಕು, ಮಹಾತ್ಮರ ಜೊತೆ ಗುರುಗಳ ಜೊತೆ ಹೋಗಿ ಇರ್ಬೇಕು. ಒಂದೇ ಸಾಧನ ಇರೋದು, ಅವರೇ ತಿಳಿಸ್ಕೊಳ್ಳೋದು ಯಾವ್ದು ಪರವಾಗಿಲ್ಲ. ಅವ್ರು ಗುರುಗಳೇ ಗೊತ್ತಾಗಲ್ಲ ಅಂತಾರೆ, ಗುರುಗಳೇ ಗೊತ್ತಾಗಲ್ಲ ಪ್ರಪಂಚದಲ್ಲಿ. ಅಂತ ಗುರುಗಳು ಹುಡುಕ್ಬೇಕ. ಗುರುಗಳ ಹತ್ರ ಗುರುಗಳಲ್ಲಿ ಕಷ್ಟ ಹೋಗುದು ಯಾಕೆ? ಅಲ್ಲಿ ಮಕ್ಕಳು ಓದಬೇಕು, ಅವ್ರ ಮನೆ ಬೇಕು. ನನ್ನ ಅನುಭವ ನಾನು ಹೇಳಿದೆ, ಗುರುಗಳ ಹತ್ರ ಹೋದ್ರೆ ಸರಿ ಹೋಗೋದು, ಇದ್ರೆ ಹೋಗಲ್ಲ. ಗುರುಗಳು ಸಿಗ್ತಾರ ಪರಮಂಶರು ಬ್ರಹ್ಮಜಿ ಮಹಾರಾಜರು ಸ್ವಾಮಿ ಇಟ್ಕೊಂಡ್ಬಿಟ್ರೆ ಅವ್ರ ಹೋಗ್ಬೋದು. ಗುರುಗಳು ಸಿಗಲ್ವಾ? ನಾನು ಯಾಕೆ ಒಳ್ಳೆ ಚೆನ್ನಾಗಿದೆ ಅವ್ರವ್ರು ಯಾರು ಬೇಡ ಬೇಡ. ಇದು ಹೇಳ ಮಾತಾ ಇದ ಯಾವ ಸುಂದರಪ್ಪ. ಶಿಷ್ಯಾಚಾರ್ಯ ಪ್ರಶ್ನ ಪ್ರತಿವಚನ ರೂಪೇಣ ಕಥನಂತೂ ಸೂಕ್ಷ್ಮ ವಸ್ತು ವಿಷಯತ್ವಾತ್ ಹೋದಾ. ಇನ್ನು ಉಪನಿಷತ್ತು ಶಿಷ್ಯ ಆಚಾರ್ಯರ ಪ್ರಶ್ನ ಪ್ರತಿವಚನ ರೂಪ ಇದೆ. ಶಿಷ್ಯ ಪ್ರಶ್ನೆ ಮಾಡ್ತಾರೆ, ಆಚಾರ್ಯ ಉತ್ತರ ಹೇಳ್ತಾರೆ. ಈ ರೀತಿಯಾಗಿ ಉಪನಿಷತ್ ಯಾಕೆ ಹೋಗಿ ಹೊರಟಿದೆ ಅಂದ್ರೆ, ತಿಳಿಸಬೇಕಾದ ವಿಷಯ ವಸ್ತು ಇದೆಯಲ್ಲ ಬಹಳ ಸೂಕ್ಷ್ಮ. ಇಂದ್ರಿಯಕ್ಕೆ ಸಿಗೋಲ್ಲ, ಒಂದು ಇಂದ್ರಿಯಕ್ಕೂ ಕಾಣಲ್ಲ, ಪ್ರಪಂಚದಲ್ಲಿ ಹುಡುಕಿದ್ರೆ ಸಿಗೋಲ್ಲ, ದುಡ್ಡು ಕೊಟ್ಟರು ಸಿಗೋಲ್ಲ, ಯಾವ್ದ್ರ ಇದ್ರಲ್ಲೂ ಸಿಗೋಲ್ಲ. ಅದನ್ನ ಸೂಕ್ಷ್ಮ ವಸ್ತು ಅಂದ್ರೆ ಇದೇನಾಗಿದೆ ನನ್ಗೆ, ನೋಡುವವನು ಸೂಕ್ಷ್ಮ ಆಗ್ಬಿಟ್ಟಿಯಾನೆ, ನೋಡಿಸ್ಕೊಳ್ಳೋ ಸುಲಭ ಆಗ್ಬಿಟ್ಟಿ, ನಮ್ದು ದೃಷ್ಟಿ ಸರಿ ಇಲ್ಲ. ನೋಡುವವನನ್ನ ತಿಳ್ಕೊಳ್ಳೋದೇ ಕಷ್ಟ, ಅವನೇ ಇಲ್ಲ ಅಂತ ಭ್ರಾಂತಿ. ನೋಡುವವನಿದಾನಲ್ಲ ಎಲ್ಲವನ್ನು, ಏನೇದಂ ಸರ್ವಂ ವಿಜಾನಾತೆ ತಂಖೇನು ವಿಜಾನಿಯಾದ ಪ್ರಶ್ನ, ತಂಖೇನು ವಿಜಾನ ಆಕ್ಷೇಪ, ತಂಖೇನು ವಿಜಾನ ಯಾಕೆ ತಿಳ್ಕೊಳ್ಳೋದವನ್ನ ಇಲ್ಲ ಅವನು ಅಜಾನಂದ ವಿಜಾನ ತಿಳ್ಕೊಳ್ಳದೆ ಇದ್ದವರು ತಿಳ್ಕೊಂಡ್ಯಾರೆ ಅಂತ ಹೇಳ್ರಿ. ಅವಾಗಲೇ ಒಟ್ಟು ಸೂಕ್ಷ್ಮ ವಸ್ತುವಾದ ವಿಷಯವಾದ್ದರಿಂದ ಆಚಾರ್ಯ ಶಿಷ್ಯರ ಪ್ರಶ್ನ ಪ್ರತಿವಚನದಲ್ಲಿ ಸುಲಭವಾಗಿ ತಿಳ್ಕೊಳ್ಳೋಕ್ಕಾಗತ್ತೆ ಅನ್ನೋಕ್ಕೋಸ್ಕರ ಗುರು ಪ್ರಶ್ನೆ ಮಾಡ್ತಾರೆ, ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಗುರುಗಳು ಉತ್ತರ ಹೇಳ್ತಾರೆ. ಕೇವಲ ತರ್ಕ ಅಗಮ್ಯತ್ವಂಚ ದರ್ಶಿತಂ ಭವತಿ. ಎಷ್ಟೇ ಬುದ್ಧಿವಂತನಾದ್ರು, ಎಷ್ಟೇ ಊಹೆ ಮಾಡಿದ್ರು, ಎಷ್ಟೇ ತರ್ಕ ಮಾಡಿದ್ರು, ಎಷ್ಟೇ ಯುಕ್ತಿ ಹೇಳಿದ್ರು ಸಿಗೋದಿಲ್ಲ. ಹಾಗಾದ್ರೆ ಕೇವಲ ತರ್ಕ ಅಗಮ್ಯ, ಆಗಮ ಮಾತ್ರ ಸಮಧಿಗಮ್ಯ. ಆಗಮ ಅಂದ್ರೆ ಉಪದೇಶ ಕ್ರಮ. ಆ ಉಪದೇಶ ಕ್ರಮದಲ್ಲಿ ಯಾರು ಅನುಭವದಲ್ಲಿ ನೆಲೆ ನಿಂತಿರ್ತಾರೋ ಅವರು ಆ ಉಪದೇಶವನ್ನು ಅನುಭವ ಸಹಿತವಾಗಿ ಹೇಳಿದ್ರೆ ಅಂಥವರಿಗೆ ವೇದಾಂತ ವಾಕ್ಯ ಅರ್ಥವಾಗುತ್ತೆ. ನೈಷಾ ತರ್ಕೇಣ ಮತಿರಾಪನೇಯ ಇತಿ ಶ್ರುತೇಶ್ಚ. ಈ ಆತ್ಮಬುದ್ಧಿ ಇದೆಯಲ್ಲ, ಆತ್ಮನ ತಿಳ್ಕೊಳ್ಳೋದು ನೈಷಾ ಮತಿ ತರ್ಕೇಣ ನ ಆಪನೇಯ ನ ಅಪನೇಯ. ಆಪನೇಯ ಧಾತು ಯಾವುದು? ಆಪ್ಲವ್ಯಾಪ್ತ. ಅಪನೇಯ ಧಾತು ಯಾವುದು? ನೀ ಪ್ರಾಪಣೆ ಅಲ್ವ. ಏನಿದು ಕೇಳ ಹಳ್ಳಾಡ್ಸ ತಗೊಳ್ಳೋಕ್ಕೂ ಆಗಲ್ಲ. ಯಾವ ತರ್ಕ ಮಾಡಿದ್ರು ಅನುಭವದಲ್ಲಿ ಗೊತ್ತಾದವನನ್ನ ಹಳ್ಳಾಡ್ಸಕ್ ಬರೋದು ಯಾಕಂದ್ರೆ ಅನುಭವ ನಿಷ್ಠ. ಅವನು ನನಗೆ ಇಲ್ಲೆಲ್ಲೋ ನೋಯ್ತಾ ಇದೆ ಅಂತ ಇಟ್ಕೋ, ಅನುಭವ ಅದು. ಇಲ್ಲ ನನಗೆ ಅನುಭವ ಇದೆ ಏನಿಲ್ಲ ಅಂತ ಡಾಕ್ಟರ್ ಹೇಳಿದ್ರು ನಾನು ಒಪ್ತೀನ.
ಅನುಭವ ಇದೆ. ವೇದಾಂತಿಗಳಿಗೂ ನಾವು ಒಪ್ಪುವುದಿಲ್ಲ, ಇನ್ನೇನು ನೋವಿಲ್ಲ, ನನಗೆ ನೋವುತ್ತಾ ಇದೆ ಅದುವೇ ಸರಿ, ಅದು ನೋವು ಕಾಣ ನೋಡ್ತೇನೆ. ಅದು ಯುಕ್ತಿ ಅನುಭವದಿಂದ ಹೇಳಿದ್ರೆ ಅನುಭವಕ್ಕೆ ಸಿಕ್ಕರೆ ಹೋಗುತ್ತೆ, ಬರೀ ಯುಕ್ತಿ ಹೋಗಲ್ಲ. ಯಾವುದೇ ಯುಕ್ತಿ ಬರೀ ಒಪ್ಪಿಸ್ಬೋದೆ ಹೊರತು ಅನುಭವ ರೂಪವಾದ ಜ್ಞಾನ ಕೊಡೋದಿಲ್ಲ. ಆದ್ರಿಂದ ತರ್ಕದಿಂದ ಇದನ್ನ ಅಲ್ಲಗಳೆಯೋಕ್ಕಾಗಲ್ಲ ಅನುಭವವನ್ನ. ಇನ್ನೊಂದು, ತರ್ಕದಿಂದ ನಾ ಆಪನೇಯ ತಡ್ಕೊಳ್ಳೋಕು ಆಗಲ್ಲ. ತರ್ಕದಿಂದ ಊಹೆ ಮಾಡ್ಬಿಡ್ತೀನಿ, ತಿಳ್ಕೊಳ್ತೀನಿ ಬುದ್ಧಿವಂತ ಅಂತ ನಿಂಗೆ ಜಂಬ ಇದ್ರೆ ಫೇಲ್. ಅದನ್ನ ಬುದ್ಧಿ ತರ್ಕದಿಂದ ಪಡ್ಕೊಳ್ಳೋಕು ಆಗಲ್ಲ, ತರ್ಕದಿಂದ ತಳ್ಳಿ ಹಾಕೋಕು ಆಗಲ್ಲ ಅಂತಹದ್ದಿದು. ಇದು ಶ್ರುತಿ. ಆಚಾರ್ಯವಾನ್ ಪುರುಷೋ ವೇದ, ಆಚಾರ್ಯಾದೈವ ವಿದ್ಯಾ ವಿದಿತ ಸಾಧಿಷ್ಠಂ ಪ್ರಾಪತ್. ತದ್ವಿಧಿ ಪ್ರಣಿಪಾತೇನ ಇತ್ಯಾದಿ ಶ್ರುತಿ ಸ್ಮೃತಿ ನಿಯಮಾಚ. ಈಗ ಕೊನೆಯಲ್ಲಿ ಹೇಳಿದ್ರಲ್ಲ ವೈರಾಗ್ಯವೇನೋ ತತ್ವ, ಒಂದೇ ಸಾಧನ ಯಾವುದು? ಆಚಾರ್ಯವಾನ್ ಪುರುಷೋ ವೇದ. ಅಲ್ಲಿ ಮತುಪು ಪ್ರಶಸ್ತಾರ್ಥದಲ್ಲಿ ಅತ್ಯಂತ ಶ್ರೇಷ್ಠನಾದ ಪ್ರಶಸ್ತ ತಮಃ ಆಚಾರ್ಯ ಯಸ್ಯ ಅಸ್ತಿ ಸಹ ಆಚಾರ್ಯವಾನ್. ಬರೀ ಆಚಾರ್ಯ ಅಸ್ತಿ ಇತಿ ಆಚಾರ್ಯವಾನ್ ಅಲ್ಲ, ಅದು ಭೂಮನಿಂದ ಪ್ರಶಂಸಾಸು ಅಂತ ಮಹಾಭಾಷ್ಯಕಾರರು. ಏನು 10 ರೂಪಾಯಿ ಇಟ್ಕೊಂಡ್ಬಿಟ್ರೆ ಧನವಾನ್ ಅಂತ ಒಪ್ಪಲ್ಲ ನಾವು. ಭೂಮನಿಂದ ಪ್ರಶಂಸಾಸು ಮತುಪರ್ಥ ಇಷ್ಯತೆ. ಮತ್ತೊಪ್ಪೇ ಅದು ಬಹಳ ಸ್ತುತಿ, ಭಾರಿ ನಿಂದ, ಭಾರಿ ಪ್ರಭೂತ ಆಗಿರ್ಬೇಕು. ಸೋಮ್ನೆ ಇದೆ ಅವನಿಗೆ ಹತ್ರ ಇದೆ ಅಂದ್ರೆ ಆಗಲ್ಲ. ಗೌಹು ಅಸ್ಯ ಅಸ್ತಿತಿ ಗೋಮಾನ್ ಅಲ್ಲ. ಗಾವ ಪ್ರಶಸ್ತ ಗಾವ ಅಸ್ಮಿನ್ ಸಂತಿ ಅಸ್ಯ ಅವ ಗೋಮಾನ್. ಸೋಮ್ನೆ ಒಂದು ಹಸು, ಆ ಮತ್ತೊಬ್ಬರಿಗೆ ಅರ್ಥ ವಿಶೇಷ. ಆಚಾರ್ಯವಾನ್ ಪುರುಷೋ ವೇದ, ಅತ್ಯಂತ ಶ್ರೇಷ್ಠನಾದಂತಹ ಆಚಾರ್ಯ ಉಳ್ಳವ ಶಿಷ್ಯನೇ ಈ ತತ್ವವನ್ನ ಹೇಳ್ಕೊಳ್ತಾನೆ. ಇದು ಯಾರು ಯಾರಿಗೆ ಹೇಳಿದ್ದು? ಛಾಂದೋಗ್ಯ. ಯಾರು ಯಾರಿಗೆ ಹೇಳಿದ್ದು? ಶ್ವೇತಗೇತು ಹೇಳಿದ್ಯಾರೋ? ತಂದೆ ಹೆಸರು ಉದ್ದಾಲಕರು ಹೇಳಿದ್ರು. ಇನ್ನೊಂದು, ಆಚಾರ್ಯಾತ್ ದೈವ ವಿದ್ಯಾ ವಿದಿತ. ಆಚಾರ್ಯಾತ್ ಪಂಚಮಿ, ಅದು ಜೊತೆ ಕರ್ತ ಪ್ರಕೃತಿ. ಆಮೇಲೆ ಏನಿದೆ? ಆಖ್ಯಾತ ಉಪಯೋಗ, ಜನ ಕರ್ತ ಪ್ರಕೃತಿ ಆಖ್ಯಾತ ಉಪಯೋಗೇ. ಉಪಯೋಗೇ ಪ್ರವಚನೆ ಸಿದ್ಧೆ. ಆಖ್ಯಾತ ಆಚಾರ್ಯ ಅಪಾದಾನೆ ಪ್ರಕೃತಿ ಸ್ಯಾತ್. ಅಲ್ಲಿ ಶಿಷ್ಯನನ್ನ ಅದರ ವಿದ್ಯೆಯಿಂದ ಹುಟ್ಟಿಸ್ತಾನ. ಅದರಿಂದ ಆಖ್ಯಾತ ಉಪಯೋಗ. ಆಚಾರ್ಯ ಪಂಚಮಿ ಇದೆಯಲ್ಲ, ಅದು ಅಂಥ ಆಚಾರ್ಯರು ತನ್ನ ಮಗನ ಹಾಗೆ ಇಷ್ಟಪಟ್ಟಂತಹ ಶಿಷ್ಯನಿಗೆ ವಿದ್ಯಾ ವಿದಿತ, ಅವನಿಂದ ಪಡ್ಕೊಂಡಂತಹ ವಿದ್ಯೆ ತಿಳಿದದ್ದಾದ್ರೆ ಸಾಧಿಷ್ಠಂ ಪ್ರಾಪತ. ಸಾಧು ಸಾಧೀಯ ಸಾಧಿಷ್ಠಂ, ಅತ್ಯಂತ ಸರಿಯಾದ ಯುಕ್ತತಮವಾಗಿರುವಂತಹದ್ದಾಗತ್ತೆ. ಇದು ಎಲ್ಲಿದೆ ಗೊತ್ತಾಗಲ್ಲ. ಗುರುಗಳು ಯಾರ? ಓ ಸತ್ಯಕಾಮ, ಸತ್ಯಕಾಮ ಗುರುಗಳು. ಆಚಾರ್ಯ ದೈವ ವಿದ್ಯಾ ವಿದಿತ ಸಾಧಿಷ್ಠಂ ಪ್ರಾಪದಿತಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರೀ. ಇದು ಗೊತ್ತಾಗತ್ತೆ, ಎರಡು ಸಲ ಹೇಳಿದ್ದಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಶುಶ್ರೂಷೆ ಮಾಡಬೇಕು, ವಿನಯಶೀಲನಾಗಬೇಕು, ದಿನ ನಮಸ್ಕಾರ ಮಾಡಬೇಕು. ಇದು ಒಂದು ಶ್ರದ್ಧಾ ವಾಲ್ಲಭತೆ ಜ್ಞಾನ ತತ್ಪರ ಸಂಯತೆಯಿಂದ್ರಿ. ಅದು ಒಂದು ತತ್ಪರ ಅಂದೇನೋ, ಅದೇ ಬೇಕು ಅಂತ ಇರ್ಬೇಕು, ವಿದ್ಯೆಯೇ ಬೇಕು ಅಂತ ಒಳ್ಳೆ ನಂಬಿಕೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನ ತತ್ಪರ, ಇಂಥವರಿಗೆ ಆಗತ್ತೆ ಅಂತ ಇತ್ಯಾದಿ ಶ್ರುತಿ ಸ್ಮೃತಿ ನಿಯಮಾಚ. ಆದ್ರಿಂದ ಇಂಥವರಿಗೆ ಈ ವಿದ್ಯೆಯನ್ನು ತಿಳ್ಕೊಳತ್ತೆ ಅಂತ. 5 ನಿಮಿಷ ಇದೆ, ಶುರ್ಭ ನೋಡುವ ವಾಣಮ್ಮ. ವಿಧಿವದ್ ಉಪೇತ್ಯ ಪ್ರತ್ಯಗಾತ್ಮ ವಿಷಯಾದ ಅನ್ಯತ್ರ ಶರಣಂ ಅಪಶ್ಯನ್ ಅಭಯಂ ನಿತ್ಯಂ ಶಿವಂ ಅಚಲಂ.
ಇಚ್ಛನ್ ಪಪ್ರಚ್ಛ ಇಚ್ಛನ್ ಪಪ್ರಚ್ಛ ಇತಿ ಕಲ್ಪ್ಯತೆ ಕಲ್ಪ್ಯತೆ ಇತಿ ಕಲ್ಪ್ಯತೆ ಕಥಾ ಸಂದರ್ಭ. ಈ ಕಥೆಯನ್ನ ಭಾಷ್ಯಕಾರರು ಮಂತ್ರಕ್ಕೆ ಕಲ್ಪನೆಯನ್ನು ಜೋಡಿಸಿದ್ದಾರೆ ಅಂತ. ಅಲ್ಲಿ ಕಥೆ ಶ್ರುತಿಯಲ್ಲಿ ಇಲ್ಲ. ಇತಿ ಕಥಾ ಸಂದರ್ಭ ಕಲ್ಪಿದೆ. ಒಬ್ಬ ಗುರುವಿನ ಗುರುಗಳು ಇಂಥವರೇ ಆಗಿರ್ಬೇಕು. ಎಂಥವರಾಗಿರ್ಬೇಕು? ಬ್ರಹ್ಮನಿಷ್ಠರ, ಬ್ರಹ್ಮದಲ್ಲೇ ತಾತ್ಪರ್ಯದಿಂದ ಮುಳುಗಿರಬೇಕು, ಬ್ರಹ್ಮಾತ್ಮ ಸ್ವರೂಪದಲ್ಲಿ ಇರಬೇಕು. ಆ ಬ್ರಹ್ಮನಿಷ್ಠರಾದಂತಹ ಗುರುವನ್ನ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಲ್ವಾ? ಎಲ್ಲ ಎಲ್ಲಿದೆಯಾ? ಹಾ, ಅಂಥ ಒಬ್ಬ ಗುರುವನ್ನು ಹುಡುಕೊಂಡು ವಿಧಿವತ್ ಉಪಯತ್ಯ, ವಿಧಿವತ್ ಅಂದ್ರೆ ಸಮಿತ್ ಪಾಣಿ ಅಂತ ಕೈಯಲ್ಲಿ ತಗೊಂಡು, ನಾನು ನಿಮ್ಮ ಜೊತೆಯಲ್ಲಿ ಶಿಷ್ಯನಾಗಿರ್ತೇನೆ, ನೀವು ಹೇಳಿದ ಹಾಗೆ ಕೇಳ್ತಿರ್ತೇನೆ, ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನೀನೇ ನನಗೆ ಪರಮಾತ್ಮ ಅಂತ. ನೀವೇ ಎಲ್ಲ, ಯಾರತ್ರ? ಓ, ಬೇರೆ ಯಾರೂ ಇಲ್ಲ. ಗುರುಗಳು ಪರಮಾತ್ಮ ಇಬ್ರು ಸಿಕ್ಕರೆ ಯಾರು ಬೇಕು ಅಂತೀಯ? ಹಾ, ಹೀಗೆ ವಿಧಿವದ ಉಪೇಕ್ಷ. ಗುರುಗಳು ಪರಮಾತ್ಮ ಇಬ್ರು ಬಂದ್ಬಿಟ್ರು, ಕರೆದ್ಬಿಟ್ರು, ನನ್ನ ಹತ್ರ ಬಾ, ನನ್ನ ಹತ್ರ ಬಾ ಅಂತ. ಯಾರ ಹತ್ರ ಹೋಗ್ತೀಯಾ? ಅದು ಚಲ್ದಿ, ಗುರುಗಳ ಹತ್ರನೇ ಹೋಗೋದು ನೋಡ್ರಿ. ಯಾಕಂದ್ರೆ ಗುರು ಹೇಳೇ ಬರೋದು ಪರಮಾತ್ಮ ಅಂದ್ರೆ. ನಾನು ಅಲ್ಲಿ ಪರಮಾತ್ಮ ಅಂದ್ರೆ ಕಲ್ಪಿತ ಪರಮಾತ್ಮ ಒಬ್ಬ ಬರ್ತಾನೆ ವೇಷದಿಂದ, ನಾನೇ ಬರೋ. ಸರ್ವ ಪರಮಾತ್ಮ ಅವನಿಗೆ ಹಿಡ್ಕೊಂಡೆ ಗುರುವಂದೆ ಅಡಕ. ಹಾ, ಹಾಗೆ ಮಾಡ್ಬಿಡೋದು. ಅಂತ ಬ್ರಹ್ಮನಿಷ್ಠ ಗುರುವನ ಬಳಿ ವಿಧಿವತ್ ಉಪೇತ್ಯ ಪ್ರತ್ಯಗಾತ್ಮ ವಿಷಯ ಅದನ್ನೆತ್ರ ಶರಣವು, ತನ್ನ ಸ್ವರೂಪಕ್ಕಿಂತ ಬೇರೆ ಯಾರದ್ದು ಎಲ್ಲೂ ರಕ್ಷಣೆ ಇಲ್ಲ, ಎಲ್ಲೂ ನನಗೆ ಆನಂದಕ್ಕೆ ಕಾರಣವಿಲ್ಲ, ಯಾವುದೂ ಕೂಡ ನನಗೆ ಬೇಕಾಗಿಲ್ಲ ಅಂತ ಇರಬೇಕು. ಪ್ರತ್ಯಗಾತ್ಮನ ವಿಷಯವನ್ನು ಬಿಟ್ಟು ಬೇರೆ ಎಲ್ಲೂ ಅವಲಂಬಿಸಿರಬಾರದು. ಇದರಿಂದ ಆಗತ್ತೆ, ಇದು ಸಿಗತ್ತೆ, ಇದನ್ನು ಪಡ್ಕೋತೀನಿ, ಇದು ನನ್ನ ಮುಂದೆ ಕಾಪಾಡತ್ತೆ ಅಂತ ತನ್ನ ಸ್ವರೂಪವನ್ನು ಒಂದನ್ನು ಬಿಟ್ಟರೆ ಇನ್ನು ಪ್ರಪಂಚದ ಯಾವುದನ್ನು ಅವಲಂಬಿಸಬಾರದು. ಅಂಥವನಾಗಿರ್ಬೇಕು. ಆವಾಗ ಅವನಿಗೆ ಗುರುಗಳ ಹತ್ರ ಬಂದರೆ ಆಗತ್ತೆ. ಬೇರೆ ನಾನು ಬೇಕು ಹಂಗೋ ರಾನು ಉಪನಿಷತ್ತುಗಳು ಅಂದ್ರೆ ಪರಮಾತ್ಮನ ಬೇರೆ ಆಧಾರವನ್ನು ಅವಲಂಬನೆ ಇಟ್ಕೊಂಡಿರೋಲ್ಲ. ನನಗೆ ಇದೆಯಾ ಸನತ್ ಕುಮಾರ್ನಯ್ಯ ಸ ಭಗವಾಹ ಕಸ್ಮಿನ್ ಪ್ರತಿಷ್ಠಿತ ಅರಂಡಿ, ಇನ್ನೊಂದಿದೆ ಎಲ್ಲೋ ಇದೆ. ಪರಮಾತ್ಮನನ್ನ ಬಿಟ್ಟು ಬೇರೆ ಅವಲಂಬನೆಯನ್ನ ಜಗತ್ತಿನಲ್ಲಿ ಗೋ ಮಹಿಮಾ ಅಶ್ವಮಹಿಮಾ ಇತ್ಯಾಚಕ್ಷತೆ ಅದೇ ಚಂದಗ್ನಿಯ. ಆ, ಇದು ಬೇಕೋ ಅದು ಬೇಕೋ. ಗುರುಗಳೇ, ಹಿಂದೆ ಜ್ಞಾನ ಕರ್ಮ ಸಮುಚ್ಚಯನ ಖಂಡನೆ ಮಾಡುವಾಗ ಒಂದ್ ಕಡೆ ಗುರುಗಳು ಟಿಪ್ಪಣಿನೆಲ್ಲ ಹೇಳ್ತಾರೆ, ಜ್ಞಾನ ಅಂದ್ರೆ ಉಪಾಸನೆ ಅಂತ ತಗೊಂಡಿದ್ದಾರೆ ಅಂತ. ಹೌದು, ಅದಕ್ಕೆ ಮತ್ತೆ ತಿರುಗಿ ಜ್ಞಾನ ಅನ್ನೋದನ್ನ ಅವ್ರು ಉಪಾಸನೆ ಅಂತ ತಗೊಂಡ್ಮೇಲೆ ನಾವ್ ಅದನ್ನ ವಿಧಿವತ್ತಾದ ಜ್ಞಾನ ಅಂತ ತಗೊಂಡು ಯಾಕೆ ಖಂಡನೆ ಮಾಡೋದು? ಅಲ್ಲ, ಉಪಾಸನೆ ಅಂತ ತಗೊಂಡಿರೋದು ಮೋಕ್ಷಕ್ಕೆ ಸಾಧನ ಅಲ್ಲ ಅನ್ನೋ ದೃಷ್ಟಿಯಿಂದ ಹೇಳಿದ್ರು ಅಷ್ಟೇ. ಉಪಾಸನೆ ಬೇಡ ಅಂತ ಹೇಳಿಲ್ಲಪ್ಪ ಖಂಡನೆ ಮಾಡುವಾಗ. ಅದು ಮೋಕ್ಷಕ್ಕೆ ಸಾಧನ ಅಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಕರೆಕ್ಟ್. ಇದು ಗೌಣ ಭಕ್ತಿ ಗೌಣ ಕರ್ಮ ಇದೆಯಲ್ಲ, ಅದು ನೇರಾಗಿ ಮೋಕ್ಷವನ್ನು ಕೊಡಲ್ಲ. ಅನುಭವದ ವಿಚಾರವಾದ್ದೇ ಬೇಕು ಅಲ್ವಾ? ಸರಿ ಗುರುಗಳೇ, ಇಲ್ಲಿ ಒಂದು ಟಿಪ್ಪಣಿಲಿ ಏನ್ ಮಾಡಿದ್ದಾರೆ, ಒಂದನೇ ಟಿಪ್ಪಣಿ ನೋಡಿ ಹಿಂದಿನ ಪೇಜ್ ಅಲ್ಲಿ, ವಸ್ತುತಂತ್ರ ಮತ್ತೆ ಕರ್ತೃತಂತ್ರ ಅಂತ ಹೇಳಿ, ಜ್ಞಾನ ವಸ್ತುತಂತ್ರ, ಹೌದು, ಕರ್ಮ ಕರ್ತೃತಂತ್ರ ಅಂತ ಹೇಳಿದ್ದಾರೆ. ಉಪಾಸನೆ ಅಂತ ತಗೊಂಡ್ರೆ ಅದು ಕರ್ತೃತಂತ್ರನೇ. ಹೌದು ಹೌದು, ನಾನು ಮೊಟ್ಟ ಮೊದಲ ವಾಕ್ಯದಲ್ಲಿ ಹೇಳಿದೆ, ಶಂಕರನ್ನು ಬಿಟ್ರೆ ಯಾರಿಗೂ ವಸ್ತು ತಂತ್ರಜ್ಞಾನ ಅನ್ನೋದು ಗೊತ್ತೇ ಇಲ್ಲ. ಅದನ್ನ ಅವ್ರು ಪೂರ್ವಪಕ್ಷಿ ಇಟ್ಕೊಂಡಿರೋ ಕರ್ಮಜ್ಞಾನಗಳಿಂದ ಮೋಕ್ಷ ಆಗತ್ತೆ, ಜ್ಞಾನದಿಂದ ಮೋಕ್ಷ ಅಂದ್ರೆ ಕರ್ಮಜ್ಞಾನಗಳಿಂದ ಅನ್ಬಿಟ್ಟ. ಎರಡು ಸೇರತ್ತಲ್ಲ ಅದ್ರಲ್ಲೇ, ಆದ್ರೆ ಇಲ್ಲಿ ಸೇರೋಲ್ಲ ಅಂದ್ರೆ ಅವರು ವಸ್ತು ತಂತ್ರಜ್ಞಾನವು ಕರ್ಮವು ಸೇರೋಲ್ಲ. ಭಾವನಾರೂಪವಾದ ಜ್ಞಾನವು ಕರ್ಮವು ಸೇರುತ್ತೆ, ಅವನ ಪ್ರಕಾರ ಸೇರತ್ತೆ. ಸೇರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಅದರಿಂದ ಮೋಕ್ಷ ಆಗತ್ತೆ ಅನ್ನೋ ತಪ್ಪು ಅಂದ್ರು. ಅಂದ್ರೆ ನೀ ಜ್ಞಾನ ಅನ್ನೋದನ್ನ ಉಪಾಸನೆ ಅಂತ ಇಟ್ಕೊಂಡಿರೋ ತಪ್ಪು, ಉಪಾಸನೆಯನ್ನ ಜ್ಞಾನ ಅಂತ ಇಟ್ಕೊಂಡಿರೋ ತಪ್ಪು. ಅಲ್ಲ ಅಲ್ಲ ಅಲ್ಲ, ಅದನ್ನ ಹೇಳಕ್ ಬಂದಿಲ್ಲ ಅವರು. ಉಪಾಸನೆ ಜ್ಞಾನ ಅನ್ನೋ ಶಬ್ದದಲ್ಲಿ ಅರ್ಥ ತಪ್ಪು ಅಂತ ಹೇಳಕ್ ಬಂದಿಲ್ಲ. ಉಪಾಸನಾ ರೂಪವಾದ ಜ್ಞಾನದಿಂದ ಮೋಕ್ಷ ಆಗತ್ತೆ ಅನ್ನೋ ತಪ್ಪು.
ಜ್ಞಾನಿಗಳ ವಿಷಯ ಅಲ್ವಾ. ಕೆಲವು ಪಕ್ಷಗಳು ಜ್ಞಾನವಾದರೂ ಅವನ ಅಗ್ನಿಹೋತ್ರಾದಿ ಕರ್ಮ ಮಾಡಲೇಬೇಕು ಅಂತ ಹೇಳ್ತಾ ಇದ್ರು, ಅವರನ್ನು ಹೊಡೆಯಕ್ಕೆ ಬಂದಿದ್ದು ಈಗ ಅಲ್ಲ ಅಲ್ಲ. ಅವ್ರು ಕೇಳೋ ಪ್ರಶ್ನೆ ಹೇಗೆ ಗೊತ್ತಾ, ಪೂರ್ವ ಪಕ್ಷೀಯ ಮನಸ್ಸಿನಲ್ಲಿ ಜ್ಞಾನ ಅಂದ್ರೆ ಭಾವನೆ ಅದು ಸಮುಚ್ಚಯ ಆಗತ್ತೆ. ಸರಿಪ್ಪ, ಆಮೇಲೆ ಸಿದ್ಧಾಂತದಲ್ಲೇ ಪೂರ್ವ ಪಕ್ಷಿ ಬರೋದಲ್ಲೇ. ಆದ್ರಿಂದ ಪೂರ್ವ ಪಕ್ಷಿ ಹೇಳಿದ್ದು, ಪೂರ್ವ ಪಕ್ಷಿ ಅಭಿಪ್ರಾಯ ಸಮುಚ್ಚಯ ಆಗ್ಬೋದು, ಮೋಕ್ಷ ಸಾಧನ ಆಗಲ್ಲ ಅಂದೆ ನಾನು. ಈ ಜ್ಞಾನ ನೋಡದೆ ಕರ್ಮ ಸೇರೋಲ್ಲ ಅನ್ನೋದು ಸರಿಯೇ, ಅದು ಸರಿ. ಜ್ಞಾನದಿಂದ ಮೋಕ್ಷ, ಜ್ಞಾನಕ್ಕೆ ಕರ್ಮ ಜೊತೆಯಲ್ಲಿ ಇರೋಲ್ಲ ಅನ್ನೋದು ಪರಮಾರ್ಥ ಜ್ಞಾನ ಇಟ್ಕೊಂಡು ಹೇಳಿರೋದು. ಇವು ಉತ್ತರ ಹೇಳೋರು ಯಾವ ಪೂರ್ವ ಪಕ್ಷಿಯ ನೆಲೆ ಇದೆ ನೋಡ್ಕೊಂಡೇ ಉತ್ತರ ಹೇಳಬೇಕಾಗುತ್ತೆ. ಹೀಗೆ ಪ್ರತ್ಯೇಕಾತ್ಮನಿಗಿಂತ ಬೇರೆ ಯಾರ ಕಡೆ ರಕ್ಷಣೆಯೇ ಇಲ್ಲದೆ ಅಪಶ್ಯಂ ಅಭಯಂ ನಿತ್ಯಂ ಶಿವಂ ಅಚಲಂ ಇಚ್ಛನ್, ಯಾವುದು ಭಯವಿಲ್ಲ ಪರಿಹಾರ ಮಾಡತ್ತೋ ಅಭಯವೋ ಯಾವ ಟೈಮ್ ಆಪಚೋ. ಓ ನಿತ್ಯಂ ಶಿವಂ ಅಚಲಂ ಇಚ್ಛನ್ ಅಭಯಂ, ಹಾ ಭಯ ಇಲ್ಲದೆ ಇರುವಂತಹ ಸ್ವರೂಪ ಅಂದ್ರೆ ಯಾವುದು ಪ್ರೇಮ ಇಟ್ಟರೆ ಬಿಟ್ಟು ಹೋಗೋದಿಲ್ವೋ, ಯಾವುದು ಬದಲಾಯಿಸೋದಿಲ್ವೋ, ಯಾವುದು ಮರೆಯಾಗೋದಿಲ್ವೋ, ಅಂತಹ ಸ್ವರೂಪದಲ್ಲೇ ತಾನೆಂಬ ಪ್ರೇಮ ಇಡಬೇಕು. ಇನ್ನು ಸಾಯೋದ್ರಲ್ಲಿ ಇಡಬಾರ್ದು, ಅದು ಅಭಯ. ನಿತ್ಯ ಅನ್ನೋದು ಯಾವಾಗ್ಲೂ ತಾನೇ ಆಗಿರ್ಬೇಕು, ತನ್ನಿಂದ ದೂರ ಆಗ್ಲೇಬಾರ್ದು, ಏಕರೂಪವಾಗಿರ್ಬೇಕು. ಶಿವ ಅಂದ್ರೆ ಕಲ್ಪನೆಗೆ ಅವಲಂಬನೆ ಆಗಬಾರ್ದು, ಕಲ್ಪಿತವಾದ ಪ್ರೇಮ. ಓ ಶಿವ, ಯಾಕೆ ಶಿವ ಎನ್ನುವ ಪದವನ್ನು ಭಾಷೆಗಾರರು ಯಾವಾಗ್ಲೂ ನಿರ್ಗುಣ ಪರಮಾತ್ಮಕ್ಕೆ ಉಪಯೋಗಿಸಿ ಬಳಸ್ತಾರೆ. ವಿಷ್ಣು ಉಪಯೋಗಿಸಿಲ್ವಾ? ಇಲ್ಲ, ವಿಷ್ಣು ಅಂದ್ರೆ ಅಂತರ್ಯಾಮ. ತದ್ವಿಷ್ಣ ಪರಮಂ ಪದಂ ಎಲ್ಲ ಅಂತರ್ಯಾಮ ಅದು ಒಂದು ಶ್ರುತಿ ಹೇಳ್ಬಿಟ್ಟಿದೆ. ಭಾಷೆಗಾರ ಭಾಷೆಯಲ್ಲಿ ಬಡಿಯುವಾಗ ಅಂತರ್ಯಾಮಿ ಬಡವ ವಿಷ್ಣು ಬಂದೇ ದ್ವಿಪದ 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 ವರಂ ಅಂದ್ಯೂ ವಿಷ್ಣುವೇ ಬಂದಿರೋಣ. ಅಂತರ್ಯಾಮಿಗೆ ವಿಷ್ಣು ಬೇರೆ ವಿಷ್ಣು ಶಬ್ದ ಸ್ವಲ್ಪ ಇಲ್ಲ. ಅದು ಶ್ರುತಿಯ ವಿಷ್ಣು ವಿಷ್ಣು ಪರಮಂ ಪದ ಅಂದ್ರೆ ಭಾಷೆಗಾರ ಎಲ್ಲ ಕಡೆ ಇದೆಯೋ ಶಿವಪದ ಇದಕ್ಕೋಸ್ಕರ ನಿರ್ಗುಣತೆ ಶರೀರ. ವೇದದಲ್ಲಿ ಶಿವಪದ ವಿಶೇಷಣವೇ, ವಿಶೇಷವಾಗಿ ಇಲ್ವೇ ಇಲ್ಲ. ಯಾತೇ ರುದ್ರ ಶಿವಾತನೋ ಶಿವ ಅಂತನೋ ಅಲ್ಲ, ಶಾಂತಂ ಶಿವಂ ಅನ್ನೋದು ವಿಶೇಷಣ ಅಲ್ವನ ಅದ್ವೈತಕ್ಕ. ನಾನು ಹೇಳ್ತಾ ಇರೋದು ಶಿವ ಶಬ್ದದಿಂದ ನೀವು ಹೇಳ್ಕೊಂಡ್ರೆ ಎಲ್ಲ ಕಡೆಯಲ್ಲೂ ಎಲ್ಲ ತರ ಪ್ರಯೋಗವಿದೆ. ಇಲ್ಲಿ ಅಪವಾದ ಪ್ರಧಾನ, ಕಲ್ಪನೆಗಳನ್ನ ಕಳೆಯುವಂತ. ಅದಕ್ಕೆ ಗುರುಗಳು ಹಾಗೆ ಮಾಡಿದ್ದು, ಸರ್ವಾತ್ಮ ಸರ್ವದೃಗ್ಯೋಸು ಸರ್ವಾಧ್ಯಾಸ ನಿರಾಸಕೃತ ಸತತಂ ಸನ್ನಿಧತ್ತಾಮೆ ಹೃದಯ ಪರಮ ಶಿವ. ಇಂಥ ಶಿವಸ್ವರೂಪ ಅಚಲಂ ಇಚ್ಛನ್ ಎಂದೂ ಅಲುಗಾಡದೇ ಇರುವಂತಹ ಕ್ರಿಯಾ ಸಂಬಂಧವಿಲ್ಲದೆ ಇರುವಂತಹ ಸ್ವರೂಪವನ್ನು ಇಷ್ಟಪಡುತ್ತಾ ಪಪೃಚ್ಛಾಯಿತಿ ಕಲ್ಪ್ಯತೆ. ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾನೆ ಅಂತ ಹೇಳಿ ಒಂದು ಕಥಾ ಸಂದರ್ಭವನ್ನು ಕಲ್ಪಿಸಿದ್ದೇವೆ. ನಾಳೆ